ಕರೆಯಕ್ಕಾಗುತ್ತೆ ನಾವ ಎಂ ಬಿ ಬಿ ಎಸ್ ಡಾಕ್ಟರ್ ಆಗೋಕ್ ಅವಕಾಶ ಸಿಕ್ಕಿರೋದಂದ್ರೆ ಆರ್ ಸಿಎಂ ಅಲ್ಲಿ ಹಾಗೆ ಆರ್ ಸಿಎಮ್ ಗೆ ನಾನು ಯಾವಾಗ್ಲೂ ತುಂಬ ಹೃದಯ ಧನ್ಯವಾದಗಳು ಹೇಳ್ತೇನೆ ಇವತ್ತಿಂದ ಏನ್ ಪ್ರೋಗ್ರಾಮ್ ಇದೆ ನ್ಯೂಟ್ರಿ ಚಾರ್ಜ್ ನಮಗೆ ಸಪ್ಲಿಮೆಂಟ್ ನೀವು ಯಾಕೆ ಬೇಕು ಸಪ್ಲಿಮೆಂಟ್ ನಮ್ಗೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಏನಕ್ಕೆ ಬೇಕು ಅಂತ ಹೇಳಿ ನಮ್ಮ ಶುಭ ಮೇಡಮ್ ಅವರು ತಿಳಿಸ್ಕೊಳ್ಲಿಕ್ ಬರ್ತಿದಾರೆ ಅವರು ಇಂಟರ್ನ್ಯಾಷನಲ್ ನ್ಯೂಟ್ರಿಷನ್ ಟ್ರೈನರ್ ಅವರು ಅವರು ವಾಯ್ಸ್ ಆಮೇಲೆ ಅವ್ರು ಹೇಳೋದು ನಾಲೆಡ್ಜ್ ಅಲ್ಲಿ ನಮಗೆ ಎಂತರ್ಗು ಅರ್ಥ ಆಗುತ್ತೆ ಇವತ್ತೇ ಹೊಸಬ್ರು ಬಂದಿದ್ದಾರೆ ಅಂದ್ರು ಹೊಸಬ್ರಿಗೂ ಸಮೇತ ಹೆಲ್ತ್ ಬಗ್ಗೆ ತಿಳ್ಕೊಬೇಕು ಆಮೇಲೆ ಅದ್ರ ಬಗ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಆತರ ನಮಗೆ ನ್ಯೂಟ್ರಿಚರ್ ಟ್ರೈನರ್ ಸಿಕ್ಕಿರ ಶುಭ ಮೇಡಮ್ ಅವರು ಜ್ಞಾನ ಭಂಡಾರ ಅಂತಾನೆ ಹೇಳ್ಬೋದು ಅವ್ರನ್ನ ಯಾಕಂದ್ರೆ ಅವ್ರು ಯಾವಾಗ ಅಷ್ಟು ನಾಲೆಡ್ಜ್ ಯಾವ್ದೇ ಸಬ್ಜೆಕ್ಟ್ ಕೊಟ್ರು ಏನೇ ಕೊಟ್ರು ತುಂಬಾ ಚೆನ್ನಾಗಿ ನಮಗೆ ತಿಳ್ಸಿಕೊಡ್ತಾರೆ ಅವ್ರು ಇವತ್ತು ಚಾರ್ಜ್ ಸಪ್ಲಿಮೆಂಟ್ ಏನಕ್ಕೆ ತಗೋಬೇಕಂತೇಳಿ ನಮ್ಗೆ ತಿಳ್ಸಿಕೊಡ್ತಾ ಇದಾರೆ ಅವ್ರಿಗೆ ಸ್ಪೆಷಲ್ ಆಗಿ ನಾನು ಈ ಪ್ರೋಗ್ರಾಮ್ ಗೆ ಸ್ವಾಗತ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಈ ಪ್ರೋಗ್ರಾಮ್ ಅಟೆಂಡ್ ಆದಂತಹ ನಮ್ಮ ಎಲ್ಲ ಟೆಕ್ನಿಕಲ್ ಹೆಚ್ ವರ್ಗು ನಮ್ಮ ಎಲ್ಲ ರಾಯಲ್ಟಿ ಹೆಚ್ ವರ್ಗು ಎಲ್ಲಾ ಡಿಸ್ಟ್ರಿಬ್ಯೂಟರ್ ಗಳಿಗೂ ಎಲ್ಲರಿಗೂ ಸಮೇತ ನಾನು ಸ್ಪೆಷಲ್ ಆಗಿ ಸ್ವಾಗತ ಕೋರ್ತಾ ಇದ್ದೀನಿ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಆ ಮೇರಾ ಚಾರ್ಜ್ ನ್ಯೂಟ್ರಿ ಚಾರ್ಜ್ ನಮ್ಮ ಮೇರಾ ಚಾರ್ಜ್ ನ್ಯೂಟ್ರಿ ಚಾರ್ಜ್ ಅಂತ ಹೇಳಿ ನಮ್ಮ ಅಮಿತಾಬ್ ಬಚ್ಚನ್ ಅವರು ಆಮೇಲೆ ಸಾನೆ ಮಿರ್ಜಾ ಅವರು ಇವರೆಲ್ಲ ಹಾಕಿದ್ದಾರೆ ಅಂದ್ರೆ ಅವರಿಗೆ ಎಲ್ತ್ ವೆಲ್ನೆಸ್ ಅಂದ್ರೆ ಹೆಲ್ತ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಹಾಗಾಗಿ ನಾವು ಎಲ್ಲರೂ ಎಲ್ ಚೆನ್ನಾಗಿ ಇಟ್ಕೊಳೋಣ ಇವತ್ತಿನ ಬಗ್ಗೆ ಏನ್ ನಮ್ಗೆ ಸಪ್ಲಿಮೆಂಟ್ ಏನಕ್ ಬೇಕು ನ್ಯೂಟ್ರಿಷನ್ ಅಂತ ಹೇಳಿ ನಮ್ಮ ಶುಭ ಮೇಡಂ ತಿಳಿಸ್ಕೊಡ್ತಾರೆ ಅದನ್ನೆಲ್ಲ ನಾವ್ ತಿಳ್ಕೊಂಡು ನಾವ್ ಎಲ್ ಚೆನ್ನಾಗಿ ಇಟ್ಕೊಳೋಣ ಅಂತ ಹೇಳ್ತಾ ನಾನು ಓವರ್ ಟು ಶುಭ ಮೇಡಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜೈ ಹರ್ ಸಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಲ್ಲೇಶ್ ಸರ್ ಸೊ ಎಲ್ರಿಗೂ ನಮಸ್ಕಾರ ಜೆ ಆರ್ ಸಿ ಎಂ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತವನ್ನ ಕೋರ್ದಂತ ಮಲ್ಲೇಶ್ವರ್ಗೂ ಕೂಡ ಆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮನ ನೇರವಾಗಿ ಶುರು ಮಾಡೋಣ ಇವತ್ತಿನ ನಮ್ಮ ಒಂದು ಸಬ್ಜೆಕ್ಟ್ ಬಂದು ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ನಮ್ಗೆ ಯಾಕೆ ಬೇಕು ಅಂತ ಸುಮಾರು ಜನ ಹೇಳ್ತಾರೆ ನಾವು ಮನೆಯಲ್ಲಿ ತಿನ್ನುವಂತ ಆಹಾರನೇ ತಿನ್ಕೊಂಡಿರ್ತೀವಿ ಅಂತ ಸುಮಾರು ಜನ ಹೇಳ್ತಾರೆ ನಮ್ಗೆ ನ್ಯೂಟ್ರಿಷನ್ ನ ಅಗತ್ ಅಗತ್ಯ ಇಲ್ಲ ಸಪ್ಲಿಮೆಂಟ್ ನ ಈ ನೆಲ್ಲ ನುಂಗುವಂತ ಅಗತ್ಯ ನಮ್ಗಿಲ್ಲ ನಾವು ತುಂಬಾ ಆರೋಗ್ಯವಾಗಿದ್ದೀವಿ ನಾವು ತುಂಬಾ ಚೆನ್ನಾಗಿದೀವಿ ನಮ್ಗೆ ಯಾವ್ದು ಕಾಯಿಲೆ ಬಂದಿಲ್ಲ ಅಂತ ಕಾಯಿಲೆ ಬರೋವರೆಗೂ ಹೇಳ್ಕೊಂಡು ತಿರುಗಾಡ್ತಾ ಇರ್ತಾರೆ ಸೊ ಹಾಗಾಗಿ ಇವತ್ತಿನ ಒಂದು ಸೆಷನ್ ಅಲ್ಲಿ ನಿಜವಾಗ್ಲೂ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಗಳ ಅವಶ್ಯಕತೆ ಇವತ್ತಿನ ಜಗತ್ತಿನಲ್ಲಿ ಇವತ್ತಿನ ಪ್ರಪಂಚದಲ್ಲಿ ಈಗಿರ್ತಕ್ಕಂತ ಒಂದು ಕಂಡೀಷನ್ ಅಲ್ಲಿ ಮನುಷ್ಯರಿಗೆ ಇದೀಯಾ ಅನ್ನುವಂಥದ್ದು ಅನ್ನುವಂತ ಒಂದು ವಿಷಯನ ಯಾಕೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ಗಳು ಬೇಕು ನಮ್ಮ ದೇಹಕ್ಕೆ ಅಂತ ಅನ್ನುವಂತ ವಿಷಯದ ಬಗ್ಗೆ ನಾವ್ ಇವತ್ತು ಚರ್ಚೆ ಮಾಡೋಣ ಇವತ್ತು ವೈ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಯಾಕೆ ಈ ಒಂದು ನ್ಯೂಟ್ರಿಷನ್ ಅನ್ನುವಂಥದ್ದು ಮುಖ್ಯವಾಗಿ ನಮ್ ದೇಹಕ್ಕೆ ಯಾಕೆ ಬೇಕು ಅನ್ನೋದನ್ನ ನೋಡೋದಾದ್ರೆ ಪೋಷಕಾಂಶಕಗಳ ಅಗತ್ಯ ನಮ್ಗೆ ಏನಿದೆ ಅಂತಂದ್ರೆ ಈಗ ನೋಡಿ ನಮ್ ದೇಹ ಅಂತ ತಗೊಂಡ್ರೆ ನಾವು ಜೀವನದಲ್ಲಿ ಸಂಪಾದನೆ ಮಾಡ್ತಕ್ಕಂಥ ಅತಿ ದೊಡ್ಡ ಆಸ್ತಿ ಅಂತಂತಂದ್ರೆ ನಮ್ ದೇಹ ಅಂತ ನಾವ್ ಹೇಳ್ತೀವಿ ಯಾಕೆ ಬಿಕಾಸ್ ನೋಡಿ ಇವಾಗ ನಾವ್ ಏನೇ ನಮ್ಗೆ ಒಳ್ಳೆ ಆರೋಗ್ಯ ಇತ್ತು ಅಂತಂತಂದ್ರೆ ವಯಸ್ಸು ಎಷ್ಟಾದ್ರೂ ಆಗಿರ್ಲಿ ಅರವತ್ತಾಗ್ಲಿ ಎಪ್ಪತ್ತಾಗ್ಲಿ ಎಂಬತ್ತಾಗ್ಲಿ ದೇಹದಲ್ಲಿ ತಾಕತ್ತಿತ್ತು ಇತ್ತು ದುಡಿಯೋಷ್ಟು ಶಕ್ತಿ ಇತ್ತು ಆರೋಗ್ಯ ಇತ್ತು ನಾವು ಚೆನ್ನಾಗಿದ್ದೀವಿ ಅಂತ ಅನ್ನುವಾಗ ಇವನ್ ಎಪ್ಪತ್ತು ವರ್ಷದಲ್ಲೂ ಕೂಡ ನಿಮ್ಗೆ ಯಾವ್ದಾದ್ರು ಒಂದು ಆಪರ್ಚುನಿಟಿ ದುಡಿಯೋದಕ್ಕೆ ಸಿಕ್ಕಿದ್ರೆ ಅದ್ರಲ್ಲೂ ದುಡಿಬಹುದು ಅದ್ರಲ್ಲೂ ಸಂಪಾದನೆ ಮಾಡ್ಬೋದು ಎಷ್ಟ್ ಬೇಕಾದ್ರೂ ಆಸ್ತಿ ಹಣನ ಗಳಿಕೆ ಮಾಡ್ತಕ್ಕಂಥದ್ದು ನಾವ್ ಮಾಡ್ಬೋದು ಯಾವಾಗ ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಏಜ್ ಮ್ಯಾಟರ್ ಆಗಲ್ಲ ಇಲ್ಲಿ ಬಟ್ ಅದೇ ಆರೋಗ್ಯ ಕೆಟ್ಟೋಯ್ತು ಅಂತಂದ್ರೆ ಏನಾಗತ್ತೆ ನಮ್ಗೆ ಎಷ್ಟೇ ಸಣ್ಣ ವಯಸ್ಸಲ್ಲಿ ಇದ್ರು ಕೂಡ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷದಲ್ಲಿ ದುಡಿಯುವಂತ ವಯಸ್ಸಲ್ಲೂ ಕೂಡ ನಮ್ಮ ಆರೋಗ್ಯ ಏನಾದ್ರೂ ಕೈ ಕೊಡ್ತು ಅಂತಂತಂದ್ರೆ ನಾವು ಸಂಪಾದನೆ ನಮ್ಮ ಹಿರಿಯರು ಮಾಡಿರ್ತಾರಲ್ಲ ಸಂಪಾದನೆ ಏನ್ ಮಾಡಿರ್ತಾರೆ ಅದನ್ನು ಕೂಡ ಕಳಿಬೇಕಾಗತ್ತೆ ನಾವು ಹೊಸದಾಗಿ ಸಂಪಾದನೆ ಮಾಡೋದನ್ನ ಬಿಟ್ಬಿಡಿ ನಾವು ಆಲ್ರೆಡಿ ನಮ್ಮ ಹತ್ರ ಏನ್ ಇದೆ ಅದನ್ನು ಕೂಡ ಕಳ್ಕೊಬೇಕಾದಂತ ಒಂದು ಪರಿಸ್ಥಿತಿ ಬರುತ್ತೆ ಆರೋಗ್ಯ ಅನ್ನೋದು ಕೆಟ್ಟೋಯ್ತು ಅಂತಂದ್ರೆ ಸೊ ಹಾಗಾಗಿ ನಮ್ಮ ಹತ್ರ ಇರ್ತಕ್ಕಂತ ನಿಜವಾದ ಒಂದು ಆಸ್ತಿ ಅಂತ ಹೇಳಿದ್ರೆ ದಟ್ ಈಸ್ ನಮ್ಮ ಆರೋಗ್ಯ ಅಂತ ಹೇಳ್ಬೋದು ನಾವು ಆಸ್ತಿಯನ್ನ ಯಾವ ರೀತಿ ಕಾಪಾಡ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ನೀವ್ ಯಾವ್ದಾದ್ರು ಒಂದ್ ಆಸ್ತಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಒಂದ್ ಕಾರ್ ತಗೊಂಡ್ರಿ ಒಂದ್ ಬೈಕ್ ತಗೊಂಡ್ರಿ ಅಥವಾ ಒಂದ್ ಮನೆ ಕಟ್ಟದ್ರಿ ಒಂದ್ ಸೈಟ್ ತಗೊಂಡ್ರಿ ಇವೆಲ್ಲ ಆಸ್ತಿ ನಾವ್ ಸಂಪಾದನೆ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಾವ್ ಹೇಗೆ ರಕ್ಷಣೆ ಮಾಡ್ತೀವಿ ಒಂದ್ ಮನೆ ತಗೊಂಡ್ವಿ ಒಂದ್ ಸೈಟ್ ತಗೊಂಡ್ವಿ ಅಂತಂದ್ರೆ ಅದ್ರೊಳಗಡೆ ಒಂದ್ ಇಂಚು ಕೂಡ ಇನ್ನೊಬ್ರು ಅಕ್ವೈರ್ ಮಾಡ್ಕೋಬಾರದು ಅನ್ನೋದಕ್ಕೋಸ್ಕರ ಅದಕ್ಕೋಸ್ಕರ ಬೇಲಿ ಕಟ್ತೀವಿ ಪೇಪರ್ಸ್ ನ ಮಾಡಿಸ್ತೀವಿ ಎಷ್ಟೆಲ್ಲ ಸರ್ಕಸ್ ಮಾಡ್ತೀವಿ ನಾವು ಒಂದ್ ಇಂಚು ಕೂಡ ಯಾರು ಒಳಗಡೆ ಬರೋಂಗಿಲ್ಲ ಒಂದ್ ಬೈಕ್ ತಗೊಂಡ್ವಿ ಅಂದ್ರೆ ಸಣ್ಣ ಪ್ರಾಪರ್ಟಿ ನ ಮಾಸ್ತಿವಿ ಒಂದ್ ಬೈಕ್ ತಗೊಂಡ್ವಿ ಅಂತಂದ್ರೂನು ಕೂಡ ಅದಕ್ಕೆ ದಿನ ಎದ್ದು ಬೆಳಗ್ಗೆ ತೊಳ್ದು ಒರೆಸಿ ಆಗಾಗ ಸರ್ವಿಸ್ ಕೊಟ್ಟು ಆ ಅದ್ರಲ್ಲಿ ಆಯಿಲ್ ನ ಚೇಂಜ್ ಮಾಡಿಸಿ ಪೆಟ್ರೋಲ್ ಹಾಕ್ಸಿ ಪೆಟ್ರೋಲೇ ಹಾಕ್ತಿವಿ ನಾವು ಏನ್ ಕಡಿಮೆ ರೇಟ್ ಸಿಗುತ್ತೆ ಅಂತ ಸೀಮೆಂಟ್ ಹಾಕೊಂಡು ಓಡ್ಸಿ ಹೋಗಲ್ಲ ಗೊತ್ತು ನಮಗೆ ಸೀಮೆಣ್ಣ ಹಾಕೊಂಡು ಓಡಿಸಿದ್ರೆ ನಮ್ ಗಾಡಿ ಹಾಳಾಗುತ್ತೆ ಅಂತ ಸೊ ಪೆಟ್ರೋಲ್ ರೇಟ್ ಎಷ್ಟೇ ಗಗನಕ್ಕೆ ಏರುದ್ರು ಕೂಡ ನಾವ್ ಪೆಟ್ರೋಲ್ ಹಾಕೊಂಡೇ ಓಡಿಸ್ತಾ ಇರ್ತೀವಿ ಸೊ ಇದೆಲ್ಲ ನಾವ್ ಯಾಕ್ ಮಾಡ್ತೀವಿ ಅಂತಂದ್ರೆ ಇದ್ ನಮ್ಗೆ ಚೆನ್ನಾಗ್ ಗೊತ್ತಿದೆ ದಟ್ ಈಸ್ ನಮ್ಮ ಒಂದು ಆರೋಗ್ಯ ನಮ್ಮ ಆಸ್ತಿ ಏನಿದೆ ಇದ್ರಲ್ಲಿ ಅಹ್ ಈ ಆಸ್ತಿನ ಬಿಟ್ಬಿಟ್ರೆ ಇದ್ರಲ್ಲಿ ಏನಾದ್ರು ಬೇರೆಯವ್ರನ್ನ ಕೈಲಿ ಕೊಟ್ಬಿಟ್ರೆ ಈ ಟ್ರೆಸ್ ಪಾರ್ಸರ್ಸ್ ಬಂದ್ಬಿಟ್ಟು ನಮ್ಮ ಆಸ್ತಿನ ಕದ್ಕೊಂಡ್ ಉಟ್ ಅಂತ ಸೊ ಹಾಗಾಗಿ ನಾವು ಈ ಒಂದು ಜೀವ ಇಲ್ದೆ ಇರತಕ್ಕಂತ ವಸ್ತುಗಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಏನೇನೆಲ್ಲ ಸರ್ಕಸ್ ಮಾಡ್ತೀವಿ ಆದ್ರೆ ನಮ್ಮ ದೇಹ ನಮ್ಮ ನಿಜವಾದ ಆಸ್ತಿ ಇದನ್ನ ಕಾಪಾಡ್ಕೊಳ್ಳೋದಿಕ್ಕೆ ನಾವು ಏನ್ ಪ್ರಿಕಾಶನ್ ತಗೊಳ್ತೀವಿ ಇದನ್ನ ಕಾಪಾಡ್ಕೊಳ್ಳೋದಿಕ್ಕೆ ನಾವು ಹತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಲೆಕ್ಕ ಹಾಕ್ತಿವಿ ಅದೇ ಗಾಡಿಗೆ ಪೆಟ್ರೋಲ್ ಹಾಕೋದಿಕ್ಕೆ ಅಥವಾ ಗಾಡಿನ ಸರ್ವಿಸ್ ಕೊಡೋದಕ್ಕೆ ಯಾವತ್ತು ಕೂಡ ನಾವು ಲೆಕ್ಕ ಹಾಕೋದಕ್ಕೆ ಹೋಗಲ್ಲ ಅದ್ ಬೇಕೇ ಬೇಕು ಅಂತ ಅನ್ಸುತ್ತೆ ಸೊ ಹಾಗಾಗಿ ನಿಜವಾಗ್ಲೂ ನಮ್ಮ ಬಾಡಿ ನಮ್ಮ ಆಸ್ತಿ ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಆಸ್ತಿ ಅಂತ ಅನ್ಸಿದ್ರೆ ಮೊಟ್ಟ ಅನ್ಸಿದ್ರೆದಾಗಿ ಎಲ್ಲದಕ್ಕಿಂತ ಫಸ್ಟ್ ಪ್ರಯಾರಿಟಿ ಮೊದಲನೇ ಆದ್ಯತೆಯನ್ನ ನಾವ್ ಯಾವ್ದು ಕೊಡಬೇಕು ಅಂತಂದ್ರೆ ನಮ್ಮ ದೇಹ ನಮ್ಮ ಆರೋಗ್ಯನ ಇಟ್ಕೊಳ್ಳೋದಿಕ್ಕೆ ನಾವು ಆದ್ಯತೆಯನ್ನ ಕೊಡಬೇಕು ಮಿಗ್ಗಿದ ಎಲ್ಲ ಆದ್ಯತೆಗಳು ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ನಮ್ಗೆ ಮೊದಲನೇ ಆದ್ಯತೆ ಏನಪ್ಪಾ ಅಂತಂತಂದ್ರೆ ಮೊದಲಿನ ಆದ್ಯತೆ ಮನೆಗೆ ಇ ಐ ಕಟ್ಟು ಮನೆ ಕಟ್ಟು ಮೊದಲಿನ ಆದ್ಯತೆ ಮಕ್ಕಳು ಸ್ಕೂಲ್ ಕಟ್ಟು ಮೊದಲಿನ ಆದ್ಯತೆ ಆ ಏನು ನನ್ ಗಾಡಿನ ಓಡಿಸೋದಿಕ್ ಆಗ್ತಾ ಇಲ್ಲ ಸರ್ವಿಸ್ ಬಿಡು ಇವೇ ಇರುತ್ತೆ ನಮ್ ಮೊದಲಿನ ಆದ್ಯತೆ ಬಟ್ ಆರೋಗ್ಯ ಕೊಡೇ ಪ್ರಯಾರಿಟಿ ಈ ಸತಿ ಏನಾದ್ರೂ ಆರೋಗ್ಯಕ್ಕೆ ಚೆನ್ನಾಗಿರೋ ತಗೊಂಡ್ ತಿನ್ಬೇಕು ಅಂದ್ರೆ ಇರಪ್ಪ ಇದೆಲ್ಲ ಆಗೋಗ್ಲಿ ಆಮೇಲೆ ನೋಡ್ಕೊಳ್ಳೋಣ ತಿನ್ನೋದನ್ನೇ ಉಣದನ್ನೇ ಎಲ್ಲಾನು ಅಂತ ಬಟ್ ನಮ್ಮ ಮೊದಲಿನ ಆದ್ಯತೆ ಏನಿದೆ ಪ್ರಯಾರಿಟಿ ಏನಿದೆ ಇದು ನಮ್ಮ ಆರೋಗ್ಯ ಕೊಡ್ಬೇಕು ಬಿಕಾಸ್ ಆರೋಗ್ಯ ಚೆನ್ನಾಗಿದ್ರೆ ನಾವ್ ಎಷ್ಟು ಬೇಕಾದ್ರೂ ಆಸ್ತಿಯನ್ನ ದುಡ್ದು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ಈ ಒಂದು ಆಸ್ತಿ ಆಗಿರ್ತಕ್ಕಂಥ ಈ ಒಂದು ಪ್ರಾಪರ್ಟಿ ಏನಿದೆ ನಮ್ಮ ನಮ್ಮ ಆಸ್ತಿ ಏನಿದೆ ಇದನ್ನ ಯಾವ ಸದಾ ಕಾಲಕ್ಕೂ ಯಂಗ್ ಆಗಿ ಇಟ್ಕೊಳೋದಿಕ್ಕೆ ನಾನು ಹೇಳ್ದೆ ನಿಮ್ಗೆ ವಯಸ್ಸು ಎಷ್ಟಾದ್ರೂ ಆಗಿರ್ಬೋದು ಏಜ್ ಇಸ್ ಜಸ್ಟ್ ನಂಬರ್ ಅಂತ ಹೇಳ್ತಾ ಇರ್ತೀವಿ ನಿಮ್ಗೆ ಎಪ್ಪತ್ತು ವರ್ಷ ಆಗ್ಬೋದು ಎಂಬತ್ ವರ್ಷ ಆಗ್ಬೋದು ನಿಮ್ಗೆ ನಂಬರ್ ಅಲ್ಲಿ ವಯಸ್ಸಾಗ್ತಾ ಇರತ್ತೆ ಆದ್ರೆ ನೀವು ಒಳಗಿನಿಂದ ನೀವು ದೈಹಿಕವಾಗಿ ಇನ್ನು ಯಂಗ್ ಆಗೇ ಇರ್ತೀರಾ ಆತರ ನಿಮ್ಮ ದೇಹನ ಸದಾ ಕಾಲಕ್ಕೆ ಯಂಗ್ ಆಗಿಟ್ಕೊಳ್ಳೋದಿಕ್ಕೆ ಆರೋಗ್ಯವಾಗಿ ಇಟ್ಕೊಳ್ಳೋದಿಕ್ಕೆ ಆಕ್ಟಿವ್ ಆಗಿ ಇಟ್ಕೊಳೋದಿಕ್ಕೆ ಜೀವನ ಪೂರ್ತಿ ಆಕ್ಟಿವ್ ಆಕ್ಟಿವ್ ಇಟ್ಕೊಳ್ಳೋದಿಕ್ಕೆ ನಮ್ಗೆ ಕಾರಣ ಆಗ್ತಕ್ಕಂಥದ್ದೇನಪ್ಪ ಅಂದ್ರೆ ಎಪ್ಪತ್ತು ಪರ್ಸೆಂಟೇಜ್ ನ್ಯೂಟ್ರಿಷನ್ ಈ ರೀತಿ ಆಗಿರ್ತಕ್ಕಂಥ ಜೀವನ ನಾವು ನಡೆಸಬೇಕು ಅಂತಂದ್ರೆ ಎಪ್ಪತ್ತು ಪರ್ಸೆಂಟೇಜ್ ಪೋಷಕಾಂಶದ ಮಹತ್ವ ಇರತ್ತೆ ಅಂಡ್ ಮೂವತ್ತು ಪರ್ಸೆಂಟೇಜ್ ನಾವ್ ಏನ್ ವ್ಯಾಯಾಮ ಮಾಡ್ತೀವಿ ಇದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಸೊ ನಮ್ಮ ಪೂರ್ತಿ ಆರೋಗ್ಯ ನಮ್ಮ ಪೂರ್ತಿ ಜೀವನ ಡಿಪೆಂಡ್ ಆಗಿರ್ತಕ್ಕಂಥದ್ದು ಎಪ್ಪತ್ತು ಪರ್ಸೆಂಟೇಜ್ ನಾವ್ ಏನ್ ತಿಂತೀವಿ ಅನ್ನೋದ್ರ ಮೇಲೆ ಇನ್ನು ಮೂವತ್ತು ಪರ್ಸೆಂಟೇಜ್ ನಾವ್ ಯಾವ ರೀತಿ ಆಗಿರ್ತಕ್ಕಂಥ ಜೀವನ ಶೈಲಿಯನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ ದಟ್ ಈಸ್ ಎಕ್ಸರ್ಸ್ ಏನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಸೊ ನ್ಯೂಟ್ರಿಷನ್ ವಿಷಯಕ್ಕೆ ಬಂತು ಅಂತಂದ್ರೆ ನ್ಯೂಟ್ರಿಷನ್ ಎಲ್ಲಿಂದ ಸಿಗತ್ತೆ ನಮ್ಗೆ ನ್ಯೂಟ್ರಿಷನ್ ನಾವು ತಿಂತಕ್ಕಂಥ ಆಹಾರದಿಂದ ನಮ್ಗೆ ಪೋಷಕಾಂಶಕಗಳು ನಮ್ಗೆ ಪ್ರತಿನಿತ್ಯ ಸಿಗ್ತಕ್ಕಂಥದ್ದು ಅಂಡ್ ಈ ಎಲ್ಲ ಪೋಷಕಾಂಶಕಗಳು ಏನ್ ನಾವು ಆಹಾರನ ತಿಂತಾ ಇದೀವಿ ಪೋಷಕಾಂಶಕಗಳು ಸಿಗಬೇಕು ಈ ಆಹಾರನ ತಯಾರು ಮಾಡ್ತಕ್ಕಂಥ ಪದ್ಧತಿಯನ್ನ ನೋಡಿದ್ರೆ ಇದು ಹಳೆ ಕಾಲದಿಂದ ನಮ್ಗೆ ಯಾರ ಅಡ್ಗೆ ಮಾಡೋದನ್ನ ಹೇಳ್ಕೊಟ್ಟಿದ್ದು ಅಪ್ಪ ಅಮ್ಮ ಅವ್ರಪ್ಪ ಅಮ್ಮ ಅವ್ರಪ್ಪ ಅಮ್ಮ ಸೊ ಹಳೇ ಕಾಲದಿಂದ ನಮ್ಮ ಅಜ್ಜಿ ತಾತನ ಕಾಲದಿಂದ ಏನ್ ಅಡ್ಗೆನ ಮಾಡ್ಕೊಂಡ್ ಬರ್ತಾ ಇದಾರೆ ಅದೇ ರೀತಿಯಾಗಿರ್ತಕ್ಕಂಥ ಅಡಿಗೆಯನ್ನ ನಾವು ಮನೆಯಲ್ಲಿ ಮಾಡ್ಕೊಂಡ್ ತಿಂತಾ ಇದೀವಿ ಬಟ್ ಈ ಅಡಿಗೆಯಲ್ಲಿ ನಾವೇನ್ ಮನೆಯಲ್ಲಿ ಆಹಾರನ ತಯಾರು ಮಾಡ್ತಾ ಇದೀವಿ ಅಥವಾ ನಾವ್ ಏನ್ ಊಟ ಮಾಡ್ತಾ ಇದೀವಿ ಇದಕ್ಕೆ ಹೆಚ್ಚಿನ ಮಹತ್ವ ನಾವ್ ಯಾವ್ದು ಕೊಡುವಂತದ್ದು ನಮ್ಮ ನಾಲ್ಗೆಗೆ ನಾಲ್ಗೆಗೆ ಯಾವ್ದು ರುಚಿಯಾಗಿರುತ್ತೋ ಆ ಆಹಾರ ಈಸಿಯಾಗಿ ನಮ್ ಒಳಗಡೆ ಹೊಟ್ಟೋಗ್ಬಿಡುತ್ತೆ ಬಟ್ ನಿಮ್ಗೆ ನಾಲ್ಗೆಗೆ ರುಚಿಯಾಗಿರ್ತಕ್ಕಂಥ ಆಹಾರ ಯಾವ್ದು ಈ ರೀತಿಯಾಗಿರ್ತಕ್ಕಂಥ ಆಹಾರ ಈ ಪಿಕ್ಚರ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ ಇದನ್ನ ನೋಡ್ತಿದ್ದಂಗೆನೇನೆ ನಿಮ್ ಬಾಯಲ್ಲಿ ನೀರ್ ಸುರಿಯೋದಿಕ್ಕೆ ಆಗತ್ತೆ ಸೊ ಇದೆಲ್ಲ ನಾಲ್ಕಿಗೆ ಬಹಳ ಹಿತವಾಗಿರುತ್ತೆ ತಿನ್ನೋದಿಕ್ಕೆ ಯಾರಿಗಾದ್ರೂ ಕೂಡ ಇಷ್ಟ ಆಗ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಆಹಾರ ಇದು ಇಷ್ಟ ಆಗಲ್ಲ ಬಟ್ ಈ ರೀತಿಯಾಗಿರ್ತಕ್ಕಂಥ ಆಹಾರದಲ್ಲಿ ಪೋಷಕಾಂಶ ಇದ್ಯಾ ದಟ್ ಈಸ್ ಅ ಕ್ವೆಶನ್ ಇನ್ ಕೆಲವ್ರು ಹೇಳ್ತಾರೆ ನಾವ್ ಮನೇಲಿ ಮಾಡೋ ಆಹಾರನೇ ಅಪ್ಪ ತಿನ್ನ ನಾವು ಹೋಟ್ಲ್ ಗಿಟ್ಲೆಲ್ಲ ತಿನ್ ನಮ್ಗೆ ಅಭ್ಯಾಸನೇ ಇಲ್ಲ ನಾವ್ ಹೊರಗಡೆ ಹೋಗೋದೇ ಇಲ್ಲ ನಾವ್ ಮನೆಯಲ್ಲೇ ಮಾಡ್ಕೊಂಡ್ ತಿಂತೀವಿ ಅಂತ ಬಟ್ ಮನೆಯಲ್ಲಿ ಮಾಡುವಂತ ಆಹಾರನಾದ್ರೂ ಯಾವ್ದು ನಾವ್ ಮನೆಯಲ್ಲಿ ಮಾಡ್ತಕ್ಕಂಥ ಆಹಾರನೂ ನಾಲ್ಗೆ ರುಚಿಗೆ ಹೆಚ್ಚು ಮಹತ್ವನ ಕೊಡ್ತೀವಿ ಸಾಕಷ್ಟು ನಾವ್ ಮನೆಯಲ್ಲಿ ತಯಾರ್ ಮಾಡ್ತಕ್ಕಂತ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನ ಅಂಶನೇನೆ ಹೆಚ್ಚಾಗಿರ್ತಕ್ಕಂಥದ್ದು ಅದಲ್ದೆ ಇವಾಗೆಲ್ಲ ಏನಾಗ್ತಾ ಇದೆ ಟೆಕ್ನಾಲಜಿ ಕೂಡ ಹೆಲ್ಪ್ ಮಾಡ್ತಾ ಇದೆ ಇವಾಗ ಹೊರಗಡೆ ಹೋಗಿ ಏನಾದ್ರೂ ತಿನ್ಬೇಕು ಅನ್ನುವಂತ ಅವಶ್ಯಕತೆ ಇಲ್ಲ ಆನ್ಲೈನ್ ಬಂದ್ಬಿಟ್ಟಿದೆ ಯೂಟ್ಯೂಬ್ ಅಲ್ಲಿ ಯಾವ್ದ್ರದ್ದು ಬೇಕಾದ್ರು ರೆಸಿಪಿ ಬರುತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ ರೆಸಿಪಿ ನೋಡ್ಕೊಂಡು ಇವುಗಳನ್ನೆಲ್ಲ ಮನೇಲೆ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದೀವಿ ಮೊದ್ಲು ಇವುಗಳಿಗೆ ಹೊರಗಡೆ ಹೋಟೆಲ್ಗಳ ಮೇಲೆ ಅಂಗಡಿಗಳ ಮೇಲೆ ಡಿಪೆಂಡ್ ಆಗ್ಬೇಕು ಅರ್ಕಾಗಿತ್ತು ಬಟ್ ಇವತ್ತಿನ ದಿವಸ ಏನಾಗ್ತಾ ಇದೆ ಮನೆ ಒಳಗಡೆನೆ ಇವುಗಳನ್ನೆಲ್ಲ ಆನ್ಲೈನ್ ಅಲ್ಲಿ ನೋಡ್ಕೊಳೋದಿಕ್ಕೆ ಶುರು ಮಾಡ್ತಿದ್ವಿ ಮನೆಯಲ್ಲಿ ನಾವು ಕೇಕ್ ತಯಾರ್ ಮಾಡ್ತೀವಿ ಮನೆಯಲ್ಲೇ ನಾವು ಸ್ವೀಟ್ಸ್ ತಯಾರು ಮಾಡ್ತೀವಿ ಮನೆಯಲ್ಲೇ ಪಿಜಾ ಮಾಡಕ್ ಶುರು ಮಾಡಿದೀವಿ ಮನೆಯಲ್ಲೇ ಗೋಬಿ ಮಂಚೂರಿ ಮಾಡೋದಿಕ್ ಶುರು ಮಾಡಿದೀವಿ ಹೊರಗಡೆ ಏನೇನಿಕ್ ಡಿಪೆಂಡ್ ಆಗಿದ್ವಿ ಅದೆಲ್ಲಾನುನು ಇವತ್ತು ಮನೆ ಒಳಗಡೆ ಎಂಟ್ರಿ ಆಗ್ಬಿಟ್ಟಿದೆ ಬಟ್ ಈ ಎಲ್ಲಾ ಏನು ಒಂದು ನಾಲ್ಕಿಗೆ ಹಿತವಾಗಿರ್ತಕ್ಕಂತ ಒಂದು ಪದಾರ್ಥಗಳನ್ನ ನಾವು ತಿಂತಾ ಇದ್ದೀವಿ ಪ್ರತಿನಿತ್ಯ ಇವುಗಳಲ್ಲಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಕಗಳಿದ್ಯಾ ಈ ಪೋಷಕಾಂಶಗಳನ್ನ ಈ ರೀತಿಯಾಗಿರ್ತಕ್ಕಂಥ ಆಹಾರ ಪೂರ್ತಿ ಮಾಡ್ತಾ ಇದ್ಯಾ ಪೂರ್ತಿ ಮಾಡ್ತಾ ಇದೆ ಅಂತಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳು ನಮ್ಮೊಳಗಡೆ ಯಾಕೆ ಕಾಣಿಸ್ಕೊಳ್ತಾ ಇದೆ ನಮ್ಮ ಆಹಾರದಲ್ಲಿ ಪೋಷಕಾಂಶಗಳು ಪೂರ್ತಿಯಾಗಿದ್ರೆ ನಾವು ಅವಾಗ ಅವಾಗ ಖಾಯಿಲೆ ಬೀಳ್ಬಾರ್ದು ನಮ್ಗೆ ಹೊಟ್ಟೆ ಈ ರೀತಿ ಬರಬಾರ್ದು ಬೊಜ್ಜು ಬೆಳಿಬಾರ್ದು ತೂಕ ಜಾಸ್ತಿ ಆಗ್ಬಾರ್ದು ಮುಖದಲ್ಲಿ ನೆರಿಗೆಗಳು ಕಾಣಿಸ್ಕೊಬಾರ್ದು ಈ ರೀತಿಯಾಗಿರ್ತಕ್ಕಂಥ ಸುಮಾರು ವಯಸ್ಸಾಗುವಂತ ಲಕ್ಷಣಗಳು ಕಾಣಿಸ್ಕೊಬಾರ್ದು ಸೊ ಈ ರೀತಿಯಾಗಿರ್ತಕ್ಕಂಥ ಸುಮಾರಷ್ಟು ಏನ್ ನಮ್ಗೆ ಲಕ್ಷಣಗಳು ನಮ್ ದೇಹದಲ್ಲಿ ಕಾಣಿಸ್ಕೊಳ್ತಾ ಇದೆ ಇದೆಲ್ಲ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇಂದ ಕಾಣಿಸ್ಕೊಳ್ತಾ ಇರೋದು ಕಾಯಿಲೆಗಳ ಏನ್ ಬರ್ತಾ ಇದಾವೆ ಇವು ಪೋಷಕಾಂಶದ ಕೊರತೆಯಿಂದ ಬರ್ತಾ ಇರೋದು ಸೊ ನಾವ್ ಮನೆಯಲ್ಲೇ ಆರೋಗ್ಯಕರವಾಗಿರ್ತಕ್ಕಂಥ ಎಲ್ಲಾ ಪೋಷಕಾಂಶ ಇರುವಂತ ಆಹಾರನ ನಾವು ತಿಂತಾ ಇದೀವಿ ಅಂತಂತಂದ್ರೆ ನಮ್ಗೆ ಈ ಲಕ್ಷಣಗಳೆಲ್ಲ ಯಾಕೆ ಕಾಣಿಸ್ಕೊಳ್ತವೆ ಸೊ ಹಾಗಾಗಿ ಏನು ನ್ಯೂಟ್ರಿಷನ್ ಅಂತಂದ್ರೆ ಏನು ನ್ಯೂಟ್ರಿಷನ್ ನ ಎಕ್ಸ್ಪರ್ಟ್ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋದಾದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಮಾಡಿದೆ ಒಬ್ಬ ಆರೋಗ್ಯವಂತ ಮನುಷ್ಯ ಸದಾಕಾಲ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಯಾವ್ಯಾವ ಪೋಷಕಾಂಶಕಗಳನ್ನ ತಗೊಳ್ಬೇಕು ಅನ್ನೋದಕ್ಕೆ ಆರ್ ಡಿ ಡಿಸೈಡ್ ಮಾಡಿದ್ದಾರೆ ಆರ್ ಡಿ ಎಂತಂದ್ರೆ ಏನು ರೆಕಮೆಂಡೆಡ್ ಡಯಟ್ರಿ ಅಲೋಯನ್ಸಸ್ ಸೊ ಇದನ್ನ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಸೈಡ್ ಮಾಡಿರ್ತಕ್ಕಂಥದ್ದು ಇದೆಲ್ಲ ಏನೋ ಒಂದು ಕ್ವಾರ್ಟರ್ಲಿನೋ ಅಥವಾ ಮೂರ್ ತಿಂಗಳಿಗೊಂದ್ಸತಿ ನೀವು ಈ ಪೋಷಕಾಂಶ ತಗೊಂಡ್ರೆ ಸಾಕು ಅಥವಾ ಈ ವರ್ಷಕ್ಕೊಂದ್ಸತಿ ತಗೊಂಡ್ರೆ ಸಾಕು ಅನ್ನುವಂತ ಪೋಷಕಾಂಶಗಳಲ್ಲ ಇವೆಲ್ಲಾನು ಡೈಲಿ ನೀಡ್ ಏನ್ ಆರ್ ಡಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಸೈಡ್ ಮಾಡಿದೆ ಆರ್ ಡಿ ಎಸ್ ಫಾರ್ ಡೈಲಿ ಪ್ರತಿನಿತ್ಯ ಒಬ್ಬ ಮನುಷ್ಯ ಎಷ್ಟು ಪೋಷಕಾಂಶಕಗಳನ್ನ ತಗೊಂಡ್ರೆ ಕಾಯಿಲೆ ಬೀಳದೆ ಆರೋಗ್ಯವಂತನಾಗಿರ್ತಾನೆ ಅಂತ ಹೇಳೋದಿಕ್ಕೆ ಈ ಕ್ವಾಂಟಿಟಿಯನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಸೈಡ್ ಮಾಡಿದೆ ಸೊ ಈ ಪೋಷಕಾಂಶಕಗಳನ್ನ ಈ ಕ್ವಾಂಟಿಟಿಯಲ್ಲಿ ತಗೊಂಡಾಗ ಮಾತ್ರನೇನೆ ನಾವು ಆರೋಗ್ಯವಾಗಿರೋದಿಕ್ಕೆ ಸಾಧ್ಯ ಆಗತ್ತೆ ಸೊ ಹಾಗಾಗಿ ನ್ಯೂಟ್ರಿಷನ್ ನ ರೈಟ್ ಫಾರ್ಮುಲಾ ಯಾವುದು ಸರಿಯಾದಂತ ಫಾರ್ಮುಲಾ ಯಾವುದು ಅನ್ನೋದನ್ನ ನೋಡೋದಾದ್ರೆ ಎಸ್ ನ್ಯೂಟ್ರಿಷನ್ ನ ರೈಟ್ ಫಾರ್ಮುಲಾ ನಮ್ಮ ದೇಹ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ನಾವು ಜೀವನ ಪೂರ್ತಿ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ನಮ್ಗೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಏಳು ರೀತಿಯಾಗಿರ್ತಕ್ಕಂಥ ಪೋಷಕಾಂಶಗಳ ಅವಶ್ಯಕತೆ ಇರತ್ತೆ ಮೊದಲನೇ ಪೋಷಕಾಂಶ ಬಂದು ನೀರು ಎರಡನೇ ಪೋಷಕಾಂಶ ಬಂದು ಕೊಬ್ಬು ಮೂರನೇ ಪೋಷಕಾಂಶ ಬಂದು ಕಾರ್ಬೋಹೈಡ್ರೇಟ್ಸ್ ನಾಲ್ಕನೇ ಪೋಷಕಾಂಶ ಬಂದು ಪ್ರೋಟೀನ್ ಐದನೇದು ವಿಟಮಿನ್ ಆರನೇದು ಮಿನರಲ್ ಏಳನೇದು ಫೈಬರ್ ಸೊ ಈ ಏಳು ಪೋಷಕಾಂಶಗಳ ಅಗತ್ಯ ನಮ್ಮ ಆಹಾರದಲ್ಲಿ ನಾವು ಪ್ರತಿನಿತ್ಯ ತಗೋಬೇಕು ಪ್ರತಿನಿತ್ಯ ಇವುಗಳ ಅಗತ್ಯ ಇರತ್ತೆ ಬಟ್ ನಮ್ಗೆ ಹಸುವಾದಾಗ ನಮ್ ದೇಹಕ್ಕೆ ಹಶುವಾಗತ್ತೆ ಅವಾಗ ನಾವ್ ಏನ್ ಆಹಾರ ತಿಂತೀವಿ ಅದ್ರೊಳಗಡೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟಿನ ಪ್ರಮಾಣ ಜಾಸ್ತಿ ಇರುತ್ತೆ ಮತ್ತೆ ಇದು ಕಡಿಮೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಏನಂತಂತಂದ್ರೆ ನಮ್ಗೆ ಹಸುವಾಗತ್ತೆ ಅಲಾರಾಮ್ ನಮ್ಗೆ ಹಶುವಾಗಿದ್ದ ತಕ್ಷಣ ಏನಾಗುತ್ತೆ ಸುಸ್ತಾಗೋದಕ್ಕೆ ಶುರು ಆಗುತ್ತೆ ತಲೆ ಚಕ್ರ ಬರೋದಕ್ ಶುರು ಆಗುತ್ತೆ ದೇಹ ಒಂದು ಸಿಂಟಮ್ ಕೊಡುತ್ತೆ ಹಶುವಾಗ ಹಸುವನ್ನ ತೋರ್ಸೋದ್ರ ಮೂಲಕ ಸಿಂಪ್ಟಮ್ ಕೊಡುತ್ತೆ ನನ್ಗೆ ಏನಾದ್ರು ಬೇಕು ನಾನು ಏನಾದ್ರು ತಿನ್ಬೇಕು ಅಂತ ಸೊ ತಿನ್ನೋದಿನ್ನ ಹೆಚ್ಚು ಕಾರ್ಬೋಹೈಡ್ರೇಟ್ ಮತ್ತು ಹೆಚ್ಚು ಕೊಬ್ಬಿರ್ತಕ್ಕಂತ ಆಹಾರವನ್ನ ನಾವು ಪ್ರತಿನಿತ್ಯ ತಿಂತ ಇದ್ದೀವಿ ಸೊ ಈ ಏಳು ಪೋಷಕಾಂಶಗಳಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ ಏನಿದೆ ಇದು ಡಿಫಿಷಿಯನ್ಸಿ ಆಗಲ್ಲ ಇದು ಕಡಿಮೆ ಆಗಲ್ಲ ಕಡಿಮೆ ಆದಾಗ್ಲೂ ಕೂಡ ನಮ್ಗೊಂದು ಅಲಾರ್ಮ್ ಬರುತ್ತೆ ಒಂದು ಗಂಟೆ ಬರತ್ತೆ ಹಸುವಾಗೋದ್ರ ಮೂಲಕ ನಾವ್ ಇದ್ರ ಮೂಲಕ ತಿಂದ್ಬಿಡ್ತೀವಿ ಸೊ ಇದು ಕಡಿಮೆ ಆಗಲ್ಲ ಇನ್ನು ನೀರನ್ನು ತಗೊಳ್ಳೋದಾದ್ರೆ ನೀರ್ ನಮ್ಗೆ ಬಾಯಾರಿಕೆ ಆದಾಗೆಲ್ಲಾನು ನಮ್ಗೆ ಏನಾಗುತ್ತೆ ಅಕಸ್ಮಾತ್ ನೀರಿನ ಕಡಿಮೆ ನಮ್ ಬಾಡಿ ಒಳಗಡೆ ಆಯ್ತು ಅಂದ್ರೆ ಬಾಯಾರಿಕೆ ಆಗತ್ತೆ ಒಂದ್ ಲಕ್ಷಣ ಕಾಣಿಸ್ಕೊಳುತ್ತೆ ದೇಹ ಕೇಳುತ್ತೆ ನನಗ್ ನೀರ್ ಕೊಡು ಅಂತ ಅವಾಗ ನಿಮ್ಗೆ ಅದರದ್ದು ಅನುಭವಕ್ ಬರುತ್ತೆ ನನ್ನ ದೇಹಕ್ಕೆ ನೀರಿನ ಅಗತ್ಯ ಇದೆ ಅನ್ನುವಂತ ಅನುಭವಕ್ ಬರತ್ತೆ ನೀವ್ ಹೋಗಿ ನೀರೋ ಕೋಲ್ಡ್ ಡ್ರಿಂಕ್ ಜ್ಯೂಸೋ ಏನೋ ಒಂದು ಕುಡ್ದು ಆ ಒಂದು ನೀರಿನ ಅವಶ್ಯಕತೆಯನ್ನ ಪೂರ್ತಿ ಮಾಡ್ಕೊಳ್ತೀರಾ ಸೊ ಇದಕ್ಕೂ ಕೂಡ ಅಲಾರಾಮ್ ಇದೆ ಅಂತ ಹೇಳ್ಬೋದು ಇದಕ್ಕೂ ಕೂಡ ಒಂದು ಗಂಟೆ ಇದೆ ತೋರ್ಸುತ್ತೆ ನಿಮ್ಮ ದೇಹ ಲಕ್ಷಣ ನನಗೆ ನೀರ್ ಬೇಕು ಅಂತ ಹೇಳತ್ತೆ ಡಿಮ್ಯಾಂಡ್ ಮಾಡುತ್ತೆ ಅದ್ ನಿಮಗ್ ಗೊತ್ತಾಗುತ್ತೆ ಕೂಡ ಬಟ್ ಈ ಒಂದು ಪ್ರೋಟೀನ್ ವಿಟಾಮಿನ್ ಮಿನರಲ್ ಫೈಬರ್ ಏನಿದೆ ಏನಾದ್ರೂ ದೇಹದಲ್ಲಿ ಕಡಿಮೆ ಆಯ್ತು ಅಂತಂತಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತ ಅಲಾರಾಮ್ ಇರೋದಿಲ್ಲ ನಿಮ್ಮ ದೇಹ ಲಕ್ಷಣಗಳನ್ನ ತೋರಿಸೋದಿಲ್ಲ ಇವತ್ತು ನೀವು ತಿನ್ನುವಂತ ಆಹಾರದಲ್ಲಿ ಪ್ರೋಟೀನ್ ಕಡಿಮೆ ಆಯ್ತು ಅಂದ್ರೆ ನಿಮ್ ದೇಹಕ್ಕೆ ಗೊತ್ತಾಗಲ್ಲ ಹೇಳಲ್ಲ ನಿಮ್ ದೇಹ ವಿಟಾಮಿನ್ ಕಡಿಮೆ ಆಯ್ತು ಅಂತಂದ್ರೆ ದೇಹಕ್ಕೆ ಗೊತ್ತಾಗಲ್ಲ ಹೇಳಲ್ಲ ನಿಮ್ ದೇಹ ಸೊ ಈ ನಾಲ್ಕು ಪೋಷಕಾಂಶಗಳೇನಿದಾವೆ ದಟ್ ಈಸ್ ಪ್ರೋಟೀನ್ ವಿಟಾಮಿನ್ ಮಿನರಲ್ ಫೈಬರ್ ಇನ್ ಕೇಸ್ ದೇಹದಲ್ಲಿ ಕಡಿಮೆ ಆಯ್ತು ಅಂತಂದ್ರೂನು ಕೂಡ ನಮ್ಗೆ ಯಾವುದೇ ಲಕ್ಷಣಗಳು ಕಂಡು ಬರೋದಿಲ್ಲ ಆದ್ರೆ ಇವುಗಳ ಕೊರತೆ ಕಂಟಿನ್ಯೂ ಆಯ್ತು ಅಂತಂದ್ರೆ ಇವತ್ತು ಕಡಿಮೆ ಆಯ್ತು ನಾಳೆನೂ ಕಡಿಮೆ ಆಯ್ತು ಸೊ ದಿನನಿತ್ಯ ನೀವು ಈ ಪ್ರೋಟೀನ್ ವಿಟಾಮಿನ್ ಮಿನರಲ್ ಫೈಬರ್ ಇರತಕ್ಕಂತ ಆಹಾರನ ತಗೊಳ್ತಾ ಇಲ್ಲ ಇದು ಕಡಿಮೆ ಆಗ್ತಾ ಇದೆ ಅಂತಂದ್ರೆ ದಿನ ಕಳಿತಾ ಕಳೀತಾ ಕಳಿತಾ ಕಳಿತಾ ನಿಮ್ಗೆ ಇದ್ರದ್ದು ಲಕ್ಷಣಗಳು ಕಾಣಿಸ್ಕೊಳ್ಳೋದಿಕ್ಕೆ ಶುರುವಾಗತ್ತೆ ಯಾವ ರೀತಿಯಲ್ಲಿ ನಿಮ್ಮ ಮುಖದಲ್ಲಿ ಅರ್ಲಿ ಸೈನ್ಸ್ ಆಫ್ ಏಜಿಂಗ್ ಕಾಣಿಸುತ್ತೆ ನೀವು ಆಗಿರ್ತೀರ ಮೂವತ್ ವರ್ಷ ಕಾಣಿಸ್ತೀರಾ ಅರವತ್ತು ವರ್ಷ ಸೊ ಈ ಒಂದು ವಯಸ್ಸಾಗುವಂತ ಲಕ್ಷಣಗಳು ಆಯಾಸ ಆಗಿರ್ತಕ್ಕಂಥದ್ದು ಇರ್ಬೋದು ಮುಖದಲ್ಲಿ ನೆರಿಗೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ಬೋದು ಕೂದ್ಲು ಬೇಗ ಬೆಳ್ಳಗಾಗುವಂತದ್ ಇರ್ಬೋದು ಕೂದ್ಲು ಬಾಲ್ಡ್ ಆಗುವಂಥದ್ದು ಇರ್ಬೋದು ದೃಷ್ಟಿ ಮಂಜಾಗುವಂಥದ್ದು ಇರ್ಬೋದು ಇದೆಲ್ಲ ವಯಸ್ಸಾಗುವಾಗ ಕಾಣಿಸ್ಕೊಳ್ಳುವಂತ ಲಕ್ಷಣಗಳು ಇವುಗಳೆಲ್ಲ ನಮ್ಗೆ ಬಹಳಷ್ಟು ಬೇಗ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದಲ್ಲೇನೆ ಕಾಣಿಸ್ಕೊಳ್ಳೋದಿಕ್ಕೆ ಶುರುವಾಗತ್ತೆ ದಿಸ್ ಇಸ್ ಬಿಕಾಸ್ ಪಿ ವಿ ಎಂ ಎಫ್ ಪ್ರೋಟೀನ್ ವಿಟಾಮಿನ್ ಮಿನರಲ್ ಫೈಬರ್ ಏನಿದೆ ಇದು ಕಡಿಮೆ ಆಗ್ತಾ ಇರೋದ್ರಿಂದ ಸಡನ್ ಆಗಿ ಒಂದು ಲ್ಲಿ ಗೊತ್ತಾಗಲ್ಲ ಆದ್ರೆ ದಿನ ಕಳಿತಾ 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 ನಿಮ್ಗೆ ಇವುಗಳ ಲಕ್ಷಣ ಕಾಣಿಸ್ಕೊಳ್ಳೋದಿಕ್ಕೆ ಶುರುವಾಗುತ್ತೆ ಈ ಪ್ರೋಟೀನ್ ವಿಟಾಮಿನ್ ಮಿನರಲ್ ಫೈಬರ್ ಕಡಿಮೆ ಆಗೋದ್ರಿಂದ ನೀವು ಸಾಕಷ್ಟು ರೀತಿಯಾದಂತ ಕಾಯಿಲೆಗಳಿಗೆ ಒಳಗಾಗ್ಬೇಕಾಗತ್ತೆ ಅಂಡ್ ಮೆಡಿಸನ್ಗಳನ್ನ ತಗೊಳ್ತ ಜೀವನ ಪೂರ್ತಿ ಮೆಡಿಸನ್ಗಳನ್ನ ತಗೊಳ್ತಕ್ಕಂತ ಒಂದು ಅವಶ್ಯಕತೆ ನಿಮಗ್ ಬಂದ್ಬಿಡತ್ತೆ ಆವಾಗ ಅವಾಗ ಕಾಯಿಲೆ ಬೀಳ್ತಾ ಇರ್ಬೇಕಾಗತ್ತೆ ಜ್ವರ ಕೆಮ್ಮು ನೆಗಡಿ ಮಾಮೂಲಿ ಆಗ್ಬಿಡುತ್ತೆ ಅಂದ್ರೆ ನಿಮ್ಮ ದೇಹದ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಆಗತ್ತೆ ಆದ್ರೆ ಒಂದೇ ದಿನಕ್ಕೆ ಕಡಿಮೆ ಆಗೋದಲ್ಲ ನಿರಂತರವಾಗಿ ಯಾವಾಗ ನೀವು ಈ ಪಿ ವಿ ಎಫ್ ನೆಗ್ಲೆಕ್ಟ್ ಮಾಡ್ತಾ ಬರ್ತೀರಾ ಪ್ರೋಟೀನ್ ವಿಟಾಮಿನ್ ಮಿನರಲ್ ಫೈಬರ್ ನಿಮ್ ಬಾಡಿಗೆ ಕಡಿಮೆ ಕೊಡ್ತಾ ಬರ್ತೀರಾ ಆಗ ನಿಧಾನವಾಗಿ ಈ ಎಲ್ಲ ಲಕ್ಷಣಗಳು ನಿಮ್ಗೆ ಕಾಣಿಸ್ಕೊಳ್ಳೋದಿಕ್ಕೆ ಶುರುವಾಗತ್ತೆ ಈ ಲಕ್ಷಣಗಳು ಕಾಣಿಸ್ಕೊಂಡಾಗ ನಿಮ್ಗೆ ಅರಿವಿಗೆ ಬರಲ್ಲ ಇದಿಲ್ಲ ಯಾಕೆ ಬಂತು ನನ್ಗೆ ಅಂಡ್ ಸುಮಾರಷ್ಟು ಕಾಯಿಲೆಗಳು ಡೈ ಡಯಾಬಿಟೀಸ್ ಬಂತು ಬ್ಲಡ್ ಪ್ರೆಷರ್ ಬಂತು ಬೇರೆ ಬೇರೆ ರೀತಿಯಾದಂತಹ ಕಾಯಿಲೆ ಥೈರಾಯ್ಡ್ ಬಂತು ಸೊ ಈ ತರದ ಕಾಯಿಲೆಗಳು ಬಂತು ಅಂತಂದ್ರೆ ನೀವು ಪರ್ಮನೆಂಟ್ ಕಸ್ಟಮರ್ ಡಾಕ್ಟರ್ಗಾಗ್ಬೇಕಾಗತ್ತೆ ಮತ್ತೆ ಮತ್ತೆ ಡಾಕ್ಟರ್ ಹತ್ರ ವಿಸಿಟ್ ಮಾಡ್ಬೇಕಾಗತ್ತೆ ಒಬೇಸಿಟಿ ಶುರು ಆಗತ್ತೆ ನಿಧಾನವಾಗಿ ದೇಹದ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಹೊಟ್ಟೆ ಮುಂದಕ್ಕೆ ಬರ್ತಾ ಹೋಗುತ್ತೆ ಸಾಕಷ್ಟು ಈ ಕಾರಣದಿಂದ ಹಾರ್ಟ್ ಡಿಸೀಸಸ್ ಶುರು ಆಗುತ್ತೆ ಹೃದಯ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ನಿಮ್ಗೆ ಪ್ರಾರಂಭ ಆಗ್ತಕ್ಕಂಥದ್ದು ಡಯಾಬಿಟೀಸ್ ಇವ್ ಯಾವುದೇ ಖಾಯಿಲೆಗಳು ಓವರ್ ನೈಟ್ ಬರುವಂತದ್ದಲ್ಲ ರಾತ್ರೋ ರಾತ್ರಿ ಬರುವಂತದ್ದಲ್ಲ ನೀವು ಎಷ್ಟೋ ವರ್ಷದಿಂದ ನಿಮ್ಮ ದೇಹದ ಮೇಲೆ ಮಾಡಿರ್ತಕ್ಕಂಥ ಅತ್ಯಾಚಾರದ ಪರಿಣಾಮ ಏನಿದೆ ದಟ್ ಇಸ್ ಈ ಕಾಯಿಲೆಗಳು ಅಂತ ಹೇಳ್ಬೋದು ಸೊ ಈ ಪೋಷಕಾಂಶಕಗಳನ್ನ ನೀವು ಆಹಾರದಲ್ಲಿ ಕಡಿಮೆ ಕೊಡ್ತಾ ಬಂದ್ರೆ ಒನ್ ಫೈನ್ ಡೇ ನಿಮ್ಗೆ ಡಯಾಬಿಟೀಸ್ ಕೂಡ ಬರ್ಬೋದು ಹಾರ್ಟ್ ಡಿಸೀಸಸ್ ಕೂಡ ಬರ್ಬೋದು ಬ್ಲಡ್ ಪ್ರೆಷರ್ ಕೂಡ ಬರ್ಬೋದು ಸ್ಟ್ರೆಸ್ ಕೂಡ ಆಗ್ಬೋದು ನೀವು ಡಾಕ್ಟರ್ಗೆ ಪರ್ಮನೆಂಟ್ ಕಸ್ಟಮರ್ ಆಗ್ಬೋದು ಒಂದು ಎರಡನೇದು ನಿಮ್ಗೆ ಈ ಎಲ್ಲ ಪೋಷಕಾಂಶಕಗಳನ್ನ ಸರಿಯಾದ ಪ್ರಮಾಣದಲ್ಲಿ ತಗೊಳೋದ್ರ ಜೊತೆಗೆ ವಯಸ್ಸಾಗ್ತಾ ಆಗ್ತಾ 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 ಏನಾಗುತ್ತೆ ಏಜಿಂಗ್ ಏನ್ ಮಾಡುತ್ತೆ ನಮ್ಮ ನ್ಯೂಟ್ರಿಷನ್ ನಾವು ಸಾಮಾನ್ಯವಾಗಿ ಏನ್ ಆಹಾರದಿಂದ ಪೋಷಕಾಂಶಗಳನ್ನ ತಗೊಳ್ತಾ ಇದೀವಿ ಇದ್ರದ್ದು ಅಬ್ಸಾರ್ಪ್ಷನ್ ಕೂಡ ಕಡಿಮೆ ಆಗ್ಬಿಡುತ್ತೆ ಅಂದ್ರೆ ನಾವು ಆಹಾರದಲ್ಲಿ ತಿಂತೀವಿ ಕ್ಯಾಲ್ಸಿಯಂ ಇರ್ತಕ್ಕಂತ ಆಹಾರ ತಿಂತೀವಿ ಆದ್ರೆ ಈ ಕ್ಯಾಲ್ಸಿಯಂ ದೇಹಕ್ಕೆ ಹಿಡಿಬೇಕಲ್ಲ ದೇಹ ಇದನ್ನ ತಗೋಬೇಕಲ್ಲ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ ನಾವು ಇದನ್ನ ಹೀರ್ಕೊಳ್ಳುವಿಕೆ ಇದು ಕೂಡ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಒಂದು ಕಡಿಮೆ ಪೋಷಕಾಂಶ ಕೊಡ್ತಾ ಇದೀವಿ ಎರಡನೇದು ಕೊಟ್ಟಿರುವಂತ ಪೋಷಕಾಂಶ ಕೂಡ ದೇಹದಲ್ಲಿ ಸರಿಯಾಗಿ ಅಬ್ಸಾರ್ಬ್ ಆಗ್ತಾ ಇಲ್ಲ ಸೊ ಎರಡು ಚಾಲೆಂಜಸ್ ನಮ್ ಮುಂದೆ ಯಾವಾಗ್ಲೂ ಬರುತ್ತೆ ಪೋಷಕಾಂಶಗಳ ಪೂರೈಕೆಯಲ್ಲಿ ಒಂದು ಈ ಏಳು ಪೋಷಕಾಂಶಕಗಳನ್ನ ಒಂದು ಸಮತೋಲನದಲ್ಲಿ ನಮ್ ಬಾಡಿಗೆ ಕೊಡ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಆಗಿರ್ಬೋದು ಫ್ಯಾಟ್ಸ್ ಆಗಿರ್ಬೋದು ನೀರ್ ಆಗಿರ್ಬೋದು ಪ್ರೋಟೀನ್ ವಿಟಾಮಿನ್ ಮಿನರಲ್ ಫೈಬರ್ ಈ ಏಳು ಪೋಷಕಾಂಶಗಳನ್ನ ಒಂದು ಸಮತೋಲನದಲ್ಲಿ ದೇಹಕ್ಕೆ ಕೊಡೋದು ಒಂದ್ ಕಡೆ ಚಾಲೆಂಜ್ ಆಯ್ತು ಅಂತಂದ್ರೆ ಎರಡನೇ ಕಡೆ ಇದನ್ನ ಕೊಟ್ಟಾದ ನಂತರ ಇದು ದೇಹ ತಗೊಳ್ತಾ ಇದೆಯಾ ನಾಟ್ ನೋ ಗ್ಯಾರಂಟಿ ವಯಸ್ಸಾಗ್ತಾ ಆಗ್ತಾ ಈ ಅಬ್ಸಾರ್ಬ್ಷನ್ ಅನ್ನೋದು ಕಡಿಮೆ ಆಗ್ತಾ ಇದೆ ಸೊ ಇದ್ರದ್ದು ಅಬ್ಸಾರ್ಬ್ಷನ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಅದು ಅದೊಂದು ಚಾಲೆಂಜ್ ಸೊ ಈ ಎರಡು ಚಾಲೆಂಜಸ್ ಅಲ್ಲಿ ಏನಾಗುತ್ತೆ ನಮ್ ದೇಹ ಒದ್ದಾಡೋದಿಕ್ಕೆ ಶುರು ಆಗುತ್ತೆ ಸೊ ಈ ತರದಲ್ಲಿ ಕೆಲವೊಂದು ಪೋಷಕಾಂಶಗಳ ಎಕ್ಸಾಂಪಲ್ ತಗೊಂಡ್ರೆ ನಮ್ ದೇಹಕ್ಕೆ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ ಅಂತ ಹೇಳ್ತೀವಿ ದಟ್ ಈಸ್ ಪ್ರೋಟೀನ್ ಪ್ರೋಟೀನ್ ತಗೊಳ್ಳೋದಾದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಆರ್ ಡಿ ಎ ಪ್ರಕಾರ ಒಬ್ಬ ನಾರ್ಮಲ್ ಕೆಲಸ ಮಾಡ್ತಕ್ಕಂಥ ನಾರ್ಮಲ್ ಲೈಫ್ ಸ್ಟೈಲ್ ನಾವು ನೀವು ಯಾವ ತರ ಇದೀವಿ ಅಂತ ಹೆಚ್ಚಾಗಿ ಎಕ್ಸರ್ಸೈಸ್ ಮಾಡಲ್ಲ ಜಿಮ್ ಗಿಮ್ಗೆ ಹೋಗಲ್ಲ ವೇಟ್ ಲಿಫ್ಟಿಂಗ್ ಎಲ್ಲ ಮಾಡಲ್ಲ ನಾರ್ಮಲ್ ನಮ್ಮ ನಿಮ್ಮ ತರ ಜೀವನ ಶೈಲಿ ಇರುವಂತವರಿಗೆ ಅರವತ್ತು ಗ್ರಾಮ್ ಪ್ರೋಟೀನ್ ಪ್ರತಿನಿತ್ಯ ಬೇಕು ಮಿನಿಮಮ್ ಇದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ ಅರವತ್ತು ಗ್ರಾಮ್ಗಳ ಪ್ರೋಟೀನ್ ನಾವು ಆಹಾರದಿಂದ ಪ್ರತಿನಿತ್ಯ ತಗೋಬೇಕು ಮಿನಿಮಮ್ ಕ್ವಾಂಟಿಟಿ ಇದು ಬಟ್ ಪ್ರೋಟೀನ್ ಏನಕ್ಕೆ ಬೇಕು ಪ್ರೋಟೀನ್ ನಮ್ಮ ಖಂಡಗಳ ಸದೃಢತೆಗೆ ಬೇಕು ಮಾಂಸಖಂಡಗಳು ಚೆನ್ನಾಗಿರ್ಬೇಕು ಅಂತಂತಂದ್ರೆ ನಮಗೆ ಪ್ರೋಟೀನ್ ಬೇಕೇ ಬೇಕು ಮಾಂಸಖಂಡಗಳು ಅಂತಂದ್ರೆ ಈ ರೀತಿ ಬಾಡಿ ಬಿಲ್ಡಿಂಗ್ ಆಗೋರ್ಗ್ ಮಾತ್ರ ಮಾಂಸಖಂಡಗಳು ಬೇಕು ಅಂತ ಅನ್ಕೊಬೇಡಿ ಮಾಂಸಖಂಡಗಳು ಈ ರೀತಿಯಾಗಿರತಕ್ಕಂತ ಸಣ್ಣ ಪುಟ್ಟ ಕೆಲ್ಸ ನೀವೊಂದು ತರಕಾರಿ ಚೀಲನ ಹೊತ್ಕೋಬೇಕು ಅಂತಂತಂದ್ರು ಆ ಕೈಗೆ ಶಕ್ತಿ ಬೇಕು ಅಂತಂದ್ರೆ ಅದು ಮಾಂಸಖಂಡದಿಂದಾನೇ ನೀವೇನ್ ಡೈಲಿ ಅಡಿಗೆ ಮಾಡ್ತಾ ಇದ್ದೀರಾ ತರಕಾರಿ ಹಚ್ತಾ ಇದ್ದೀರಾ ರೆಗ್ಯುಲರ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ಇದಕ್ಕೂ ಕೂಡ ಮಾಂಸಖಂಡ ಬೇಕು ನಿಮ್ ಮಕ್ಳನ್ನ ನೀವ್ ಎತ್ತಿ ಮುದ್ದಾಡೋದಕ್ಕೂ ಕೂಡ ಮಾಂಸಖಂಡಗಳು ಬೇಕೇ ಬೇಕು ಸೊ ಹಾಗಾಗಿ ಮಾಂಸಖಂಡಗಳು ಸಣ್ಣದ್ರಿಂದ ದೊಡ್ಡದ್ರವರ್ಗು ನಿಮ್ಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಪ್ರೋಟೀನ್ ಕೂದ್ಲು ಚೆನ್ನಾಗಿರೋದಿಕ್ಕೆ ಬೇಕು ಕೂದ್ಲು ಬಾಲ್ಡ್ ಆಗದೆ ಆರಾಮಾಗಿ ಚೆನ್ನಾಗಿರೋದಿಕ್ಕೆ ವಯಸ್ಸಾದ ಕಾಲದಲ್ಲೂ ಕೂದ್ಲು ತಲೆ ತುಂಬಾ ಇರ್ಬೇಕು ಅಂತಂತಂದ್ರೆ ಪ್ರೋಟೀನ್ ಬೇಕು ಚರ್ಮ ಚೆನ್ನಾಗಿರ್ಬೇಕು ಅಂತಂದ್ರೆ ಪ್ರೋಟೀನ್ ಬೇಕು ಪ್ರೋಟೀನ್ ಅನ್ನುವಂಥದ್ದು ಚರ್ಮಕ್ಕೂ ಕೂಡ ಬೇಕು ನಿಮ್ಮ ಇಮ್ಯುನಿಟಿ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು ಅಂತಂದ್ರೆ ಪ್ರೋಟೀನ್ ಬೇಕು ನೀವು ಪ್ರತಿನಿತ್ಯ ಆಹಾರದಲ್ಲಿ ಪ್ರೋಟೀನ್ ನ ಒಂದ್ ಸರಿಯಾದ ಪ್ರಮಾಣ ಕೊಡೋದ್ರಿಂದ ಮಾತ್ರ ನಿಮ್ ಇಮ್ಯುನಿಟಿ ಚೆನ್ನಾಗಿರತ್ತೆ ಕೂದ್ಲು ಚೆನ್ನಾಗಿರತ್ತೆ ಚರ್ಮ ಚೆನ್ನಾಗಿರತ್ತೆ ನಿಮ್ಮ ಮಾಂಸಖಂಡಗಳು ಚೆನ್ನಾಗಿರತ್ತೆ ಸೊ ಓವರ್ ಆಲ್ ನಿಮ್ಮ ಬಾಡಿಗೆ ಈ ಪ್ರೋಟೀನ್ ಅನ್ನುವಂಥದ್ದು ತುಂಬಾ ಅವಶ್ಯಕತೆ ಇದೆ ಎಷ್ಟಕ್ಕೆ ಅರವತ್ತು ಗ್ರಾಮ್ ಪ್ರೋಟೀನ್ ಬೇಕು ಈ ರೀತಿಯಾಗಿರ್ತಕ್ಕಂಥ ಅರವತ್ ಗ್ರಾಮ್ ಪ್ರೋಟೀನ್ ನಿಮ್ಗೆ ಆಹಾರದಿಂದ ನೀವು ಪೂರೈಕೆ ಮಾಡ್ಕೊಳ್ತೀರಾ ಅಂತಂದ್ರೆ ಹತ್ತರಿಂದ ಹನ್ನೆರಡು ಗ್ಲಾಸ್ ಹಾಲ್ ಕುಡಿಬೇಕಾಗತ್ತೆ ಹತ್ತರಿಂದ ಹನ್ನೆರಡು ಗ್ಲಾಸ್ ಹಾಲ್ ಕುಡಿದ್ರೆ ನಿಮ್ಗೆ ಅರವತ್ತು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಅಥವಾ ಮೂವತ್ತರಿಂದ ನಲವತ್ತು ಚಪಾತಿ ತಿಂದ್ರೂ ಕೂಡ ನಿಮ್ಗೆ ಅರವತ್ ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಅಥವಾ ಹದಿನೈದರಿಂದ ಇಪ್ಪತ್ತು ಬೌಲ್ ದಾಲ್ ಕೂಡ ನಿಮ್ಗೆ ಪ್ರೋಟೀನ್ ಸಿಗುತ್ತೆ ಅಥವಾ ಇನ್ನೂರ ಗ್ರಾಂ ಗ್ರಾಮ್ ಬಾದಾಮಿ ಡೈಲಿ ಕೂತ್ಕೊಂಡು ತಿಂದ್ರು ಕೂಡ ನಿಮ್ಗೆ ಅರವತ್ತು ಗ್ರಾಮ್ ಪ್ರೋಟೀನ್ ಸಿಗತ್ತೆ ಸೊ ಇದನ್ನೆಲ್ಲ ನೀನು ತಿಂದ ನಂತರ ಇದೆಲ್ಲ ತಿನ್ನೋದು ಕೂಡ ಒಂದು ಚಾಲೆಂಜಸ್ ಅಂದ್ರೆ ಎಷ್ಟೆಲ್ಲ ತಿನ್ನೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ತಿಂದ್ರು ಕೂಡ ಇದ್ರಲ್ಲಿ ಇರ್ತಕ್ಕಂತ ಪ್ರೋಟೀನ್ ನ ನಿಮ್ ಬಾಡಿ ತಗೊಳ್ತಾ ಇದ್ಯಾ ಅಬ್ಸಾರ್ಬ್ ಆಗ್ತಾ ಇದೆಯಾ ನಿಮ್ ಬಾಡಿ ಒಳಗಡೆ ನಿಮ್ ಬಾಡಿಗೆ ಅಷ್ಟು ಕೆಪಾಸಿಟಿ ಇದೆಯಾ ದಟ್ ಈಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ನಿಮ್ ಬಾಡಿಗೆ ಆ ಅಬ್ಸಾರ್ಬ್ಷನ್ ಕೆಪಾಸಿಟಿ ಇಲ್ಲ ಅಂತಂದ್ರೆ ಸುಮಾರು ಕಾರಣಗಳಿಂದ ಇರಲ್ಲ ಯಾವಾಗ ಬಾಡಿಗೆ ಅಬ್ಸಾರ್ಪ್ಷನ್ ಬಾಡಿ ಒಳಗಡೆ ಟಾಕ್ಸಿನ್ ನ ಪ್ರಮಾಣ ಜಾಸ್ತಿ ಆಯ್ತು ಅಂತಂದ್ರೆ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ ಕೊಬ್ಬಿನ ಪ್ರಮಾಣ ಜಾಸ್ತಿ ಆಯ್ತು ಅಂತಂದ್ರೆ ಈ ಒಂದು ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ ಹಾರ್ಮೋನ್ಸ್ ಅಲ್ಲಿ ವೇರಿಯೇಷನ್ಸ್ ಇತ್ತು ಅಂತಂದ್ರೆ ಈ ಒಂದು ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ ದುರಭ್ಯಾಸಗಳು ಲೈಕ್ ಸಿಗರೇಟ್ ಸೇದುವಂಥದ್ದು ಗುಟ್ಕಾ ಹಾಕುವಂಥದ್ದು ಡ್ರಿಂಕ್ಸ್ ಮಾಡುವಂಥದ್ದು ಈ ರೀತಿ ಅಭ್ಯಾಸ ಇದ್ದಾಗ್ಲೂ ಕೂಡ ನಿಮ್ಗೆ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ ಸ್ಟ್ರೆಸ್ ತುಂಬಾ ಒತ್ತಡ ಜಾಸ್ತಿ ಇದ್ದಾಗ ಕೆಲಸದಲ್ಲಿ ತುಂಬಾ ಟೆನ್ಷನ್ ಇದೆ ಒತ್ತಡ ಜಾಸ್ತಿ ಇದೆ ಅಂತಂದಾಗ್ಲೂ ಕೂಡ ನಿಮ್ಗೆ ನ್ಯೂಟ್ರಿಷನ್ ಅಬ್ಸಾರ್ಬ್ಷನ್ ಕಡಿಮೆ ಆಗುತ್ತೆ ಸೊ ಸಾಕಷ್ಟು ಹಲವಾರು ಕಾರಣಗಳಿಂದ ಈ ಒಂದು ಮಾಮೂಲಿ ನಾವೇನ್ ಆಹಾರ ತಿಂತೀವಿ ಇದ್ರಲ್ಲಿ ನ್ಯೂಟ್ರಿಷನ್ ಕೂಡ ನಮ್ಮ ದೇಹಕ್ಕೆ ದಕ್ಕದೆ ಹೋಗ್ಬಹುದು ಸೊ ಹಾಗಾಗಿ ಈಗ ಪ್ರೋಟೀನ್ ನ ಒಳ್ಳೆ ಸೋರ್ಸ್ ಅಂತ ಹೇಳಿದ್ರೆ ದಟ್ ಇಸ್ ಸೋಯಾಬೀನ್ ಅಂತ ಹೇಳ್ತಾರೆ ಸೋಯಾಬೀನ್ ಅಲ್ಲಿ ನಮ್ ದೇಹಕ್ಕೆ ಎಷ್ಟು ಪ್ರಮಾಣದ ಅಮಿನೋ ಆಸಿಡ್ ಗಳು ಬೇಕೋ ಅದಷ್ಟು ಅಮಿನೋ ಆಸಿಡ್ ಗಳ ಚೈನ್ ನಿಮ್ಗೆ ಸೋಯಾಬೀನ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಸೊ ಈ ರೀತಿ ಸೋಯಾಬೀನ್ ಇಂದ ನೀವು ಅರವತ್ ಗ್ರಾಮ್ ಪ್ರೋಟೀನ್ ನ ತಗೊಳ್ಬೇಕು ಅಂತಂದ್ರೆ ಪ್ರತಿನಿತ್ಯ ನೀವು ನೂರ ಅರವತ್ತು ಗ್ರಾಮ್ ಸೋಯಾಬೀನ್ ನ ತಿನ್ಬೇಕು ಒಂದು ದಿನಕ್ಕೆ ನೂರ ಅರವತ್ತು ಗ್ರಾಂ ಸೋಯಾಬೀನ್ ತಿಂದ್ರೆ ನಿಮ್ಗೆ ಅರವತ್ತು ಗ್ರಾಂ ಸೋಯಾ ಏನು ಪ್ರೋಟೀನ್ ಏನಿದೆ ನಿಮ್ ದೇಹಕ್ಕೆ ಸಿಗುವಂತದ್ದು ಬಟ್ ನಾವ್ ಇದನ್ನ ಡೈಲಿ ಕುತ್ಕೊಂಡು ತಿನ್ನೋದಕ್ಕಾಗಲ್ಲ ಈ ಸೋಯಾಬೀನ್ ಈ ರೀತಿ ಸಲಾಡ್ ಗಿಲಾಡ್ ಮಾಡ್ಕೊಂಡು ನೂರ ಅರ್ವತ್ ಗ್ರಾಮ್ ಡೈಲಿ ಕುತ್ಕೊಂಡು ತಿನ್ನೋದಕ್ಕಾಗಲ್ಲ ಯಾಕೆ ಅಂತಂದ್ರೆ ಇದ್ರದ್ದು ರುಚಿ ನಾವೆಲ್ಲ ನಾಲ್ಗೆ ರುಚಿಕಾರರು ಸೊ ನಾಲ್ಗೆಗೆ ಇದು ರುಚಿಯಾಗಿರಲ್ಲ ಒಂಥರ ಕಹಿ ಕಹಿ ಆಗಿರತಕ್ಕಂತ ಟೇಸ್ಟ್ ಇರುತ್ತೆ ಸೋಯಾಬೀನ್ಗೆ ಸೊ ಟೇಸ್ಟ್ ಚೆನ್ನಾಗಿಲ್ದೇ ಇರೋದ್ರಿಂದ ದಿನ ತಿನ್ನೋದಕ್ಕೆ ಯಾರು ಇಷ್ಟಪಡಲ್ಲ ಎರಡನೇದು ಇದನ್ನ ಡೈಜೆಸ್ಟ್ ಮಾಡ್ಕೋಬೇಕು ಅಂತಂದ್ರು ತುಂಬಾ ಕಷ್ಟ ಕಾಳಗಲ್ಲಿ ತಿಂದಾಗ ನೀವ್ ನೋಡಿದೀರಾ ಎಸ್ಪೆಷಲಿ ಸೋಯಾಬೀನ್ ಒಂದ್ ದಿವ್ಸ ತಿನ್ ನೋಡಿ ಯಾರಿಗೆ ಡೈಜೆಷನ್ ಸ್ಟ್ರಾಂಗ್ ಆಗಿರಲ್ಲ ಯಾರಿಗೆ ಜೀರ್ಣಕ್ರಿಯೆ ಶಕ್ತಿಯುತವಾಗಿರಲ್ಲ ಅವ್ರೆಲ್ರಿಗೂ ಗ್ಯಾಸ್ ಆಗತ್ತೆ ಹೊಟ್ಟೆ ಉದ್ಕೊಡತ್ತೆ ಗ್ಯಾಸ್ ಬಾಡಿ ಒಳಗಡೆಯಿಂದ ರಿಲೀಸ್ ಆಗೋದಕ್ಕೆ ಶುರು ಆಗುತ್ತೆ ನಿಮ್ ಅಕ್ಕ ಪಕ್ಕ ಯಾರು ಇರಲಿ ಹೊಟ್ಟೆ ಒಂಥರ ಟೈಟ್ ಆದಂಗೆ ಅನಿಸ್ತಾ ಇರತ್ತೆ ಸೊ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹಾರ್ಡ್ ಆಗುತ್ತೆ ಸೊ ಹಾಗಾಗಿ ನೂರ ಅರವತ್ತು ಗ್ರಾಮ್ ಸೋಯಾಬೀನ್ ನಿಮ್ಗೆ ಇಪ್ಪತ್ತೊಂಬತ್ತು ಗ್ರಾಮ್ ಫ್ಯಾಟಿನ್ ಜೊತೆಗೂ ಕೂಡ ಬರುತ್ತೆ ಬಿಕಾಸ್ ನೀವ್ ಕೇಳಿದೀರಾ ಸೋಯಾಬೀನ್ ಅಲ್ಲಿ ಏನ್ ಮಾಡ್ತಾರೆ ಆಯಿಲ್ ನ ತೆಗಿತಾರೆ ಎಣ್ಣೆನ ತೆಗಿತಾರೆ ಎಣ್ಣೆನ ತೆಗಿತಿದ್ದಾರೆ ಅಂತಂದ್ರೆ ಏನರ್ಥ ಇದ್ರೊಳಗಡೆ ಎಣ್ಣೆ ಕಂಟೆಂಟ್ ಇದೆ ಅಂತ ಸೊ ನೂರ ಅರವತ್ತು ಗ್ರಾಮ್ ಸೋಯಾಬೀನ್ ನ ನೀವು ಏನು ಉಸ್ಲಿ ಕಿಸಲಿ ಮಾಡ್ಕೊಂಡು ತಿಂದ್ರಿ ಅಂತಂತಂದ್ರೆ ನಿಮ್ಗೆ ಅದ್ರ ಜೊತೆಗೆ ಇಪ್ಪತ್ತೊಂಬತ್ತು ಗ್ರಾಮ್ ಕೊಬ್ಬು ಕೂಡ ಫ್ರೀ ಆಗಿ ಸಿಗುತ್ತೆ ಕೊಬ್ಬು ಆಲ್ರೆಡಿ ಬಾಡಿ ಒಳಗಡೆ ಜಾಸ್ತಿ ಇದೆ ಇದ್ರೊಳಗಡೆ ಸಿಗುವಂತ ಕೊಬ್ಬನ್ನ ಇಟ್ಕೊಂಡು ಏನ್ ಮಾಡ್ತೀರಾ ಅದ್ರ ಜೊತೆಗೆ ನಿಮ್ಗೆ ನೂರ ಅರವತ್ತು ಗ್ರಾಮ್ ಆ ಸೋಯಾಬೀನ್ ಅಲ್ಲಿ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಹತ್ತು ಗ್ರಾಮ್ ಶುಗರ್ ಸಿಗುತ್ತೆ ಅಂಡ್ ನಲವತ್ತೇಳು ಗ್ರಾಮ್ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಇದೆಲ್ಲ ನಮ್ಗೆ ಆಲ್ರೆಡಿ ಊಟದಿಂದ ಸಿಗ್ತಾ ಇರತಕ್ಕಂಥದ್ದು ಇವುಗಳ ಎಕ್ಸ್ಟ್ರಾ ನೀಡು ನಮ್ಗೆ ಇರೋದಿಲ್ಲ ಸೊ ಹಾಗಾಗಿ ನೂರ ಅರವತ್ತು ಗ್ರಾಮ್ ಸೋಯಾಬೀನ್ ಪ್ರತಿನಿತ್ಯ ತಿಂದ್ರು ಕೂಡ ನಿಮ್ ಬಾಡಿ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಯಾಕಂದ್ರೆ ಇದ್ರಲ್ಲಿ ಕೆಲವೊಂದು ನ್ಯಾಚುರಲ್ ಇನ್ಹೆಬಿಟರ್ಸ್ ಇರುತ್ತೆ ನಮ್ಗೆ ಯಾಕೆ ಇದನ್ನ ಡೈಜೆಷನ್ ಆಗಲ್ಲ ಗ್ಯಾಸ್ ಆಗುತ್ತೆ ಹೊಟ್ಟೆ ಉತ್ಕೊಳ್ಳುತ್ತೆ ಹೊಟ್ಟೆ ನೋವಾದಂಗ್ ಅನ್ಸುತ್ತೆ ಅಂತಂದ್ರೆ ಇದರಲ್ಲಿ ಟ್ರಿಪ್ಸಿನ್ ಇನ್ಹೆಬಿಟರ್ಸ್ ಅನ್ನುವಂತ ಡೈಜೆಷನ್ ನ ಡಿಸ್ಟರ್ಬ್ ಮಾಡ್ತಕ್ಕಂತ ಒಂದು ನ್ಯಾಚುರಲ್ ಎಲಿಮೆಂಟ್ ಇರುತ್ತೆ ಇದನ್ನ ತೆಗಿಬೇಕಾಗತ್ತೆ ಬಟ್ ನ್ಯಾಚುರಲ್ ಆಗಿ ನಾವು ಮನೇಲಿ ಏನ್ ತಗೊಂಡ್ ಮಾಡ್ಕೊಂಡು ತಿಂತೀವಿ ಇದರಲ್ಲಿ ಈ ಪ್ರಾಸೆಸ್ ಇರೋದಿಲ್ಲ ಸೊ ಪೀಪಲ್ ಜನರಲ್ಲಿ ಏನ್ ಮಾಡ್ತಾರೆ ಜನ ಸೋಯಾಬೀನ್ ನ ತಗೊಂಡ್ ಬಂದ್ಬಿಟ್ಟು ಗೋಧಿ ಹಿಟ್ಟೋಲ್ಗಡೆ ಮಿಕ್ಸ್ ಮಾಡಿ ಅಥವಾ ರಾಗಿ ಹಿಟ್ಟೋಳಗಡೆ ಮಿಕ್ಸ್ ಮಾಡ್ಬಿಟ್ಟು ಮಿಲ್ ಮಾಡಿಸ್ಕೊಂಡ್ ಬಂದ್ಬಿಡ್ತಾರೆ ಹೇಳ್ತಾರೆ ಓಹ್ ನಾವ್ ಸೋಯಾಬೀನ್ ತಿಂತ ಇದೀವಿ ನಾವ್ ಆರೋಗ್ಯಕರವಾಗಿದೀವಿ ನಮ್ಗೆ ಪ್ರೋಟೀನ್ ಸಿಗತ್ತೆ ಅಂತ ಬಟ್ ನಿಮ್ಗೆ ಪ್ರೋಟೀನ್ ಏನಿದೆ ಇದರಿಂದ ಕೂಡ ನಿಮ್ಗೆ ಕಂಪ್ಲೀಟ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ನೀವು ಒಂದ್ ಕೆಜಿಗೆ ಎಷ್ಟು ಒಂದ್ ಹತ್ತು ಕೆಜಿ ಗೋಧಿನೋ ಹತ್ತು ಕೆಜಿ ರಾಗಿನೋ ತಗೊಂಡ್ರೆ ನೀವು ಒಂದ್ ಕೆಜಿ ಸೋಯಾಬೀನ್ ನ ಮಿಕ್ಸ್ ಮಾಡ್ತೀರಾ ಒಂದ್ ಕೆಜಿ ಜಿ ಸೋಯಾಬೀನ್ ಅಲ್ಲಿ ನಿಮ್ಗೆ ನಾ ಒಂದ್ ಅದನ್ನ ನೀವು ಡಿವೈಡ್ ಮಾಡಿದ್ರೆ ಒಂದ್ ಚಪಾತಿ ಅಥವಾ ಒಂದು ಮುದ್ದೆಯಲ್ಲಿ ನಿಮ್ಗೆ ನಾಲ್ಕರಿಂದ ಐದು ಗ್ರಾಮ್ ಸೋಯಾಬೀನ್ ಸಿಗುತ್ತೆ ಒಂದು ಒಂದು ಸತಿ ತಗೊಂಡ್ರೆ ಅಂದ್ರೆ ನಿಮ್ಗೆ ಟೋಟಲ್ ಪ್ರೋಟೀನ್ ನಾಲ್ಕರಿಂದ ಐದು ಗ್ರಾಮ್ ಸೋಯಾಬೀನ್ ಅಲ್ಲಿ ಪ್ರೋಟೀನ್ ಪ್ರಮಾಣ ಎಷ್ಟು ಒಂದರಿಂದ ಎರಡು ಗ್ರಾಮ್ ಪ್ರೋಟೀನ್ ಏನ್ ಬಂತು ಪ್ರಯೋಜನ ನಿಮ್ ದೇಹಕ್ಕೆ ಬೇಕಾಗಿರೋದು ಎಷ್ಟು ಅರವತ್ತು ಗ್ರಾಮ್ ನಿಮ್ಗೆ ನಾಲ್ಕು ರೊಟ್ಟಿ ತಿಂದಿದ್ರಿಂದ ಸಿಕ್ಕಿದ್ದೆಷ್ಟು ಒಂದ್ರಿಂದ ಎರಡು ಗ್ರಾಮ್ ಸೊ ಏನು ಪ್ರಯೋಜನ ನಿಮ್ಗೆ ಅಂತ ಬೆನಿಫಿಟ್ ಇದ್ರೊಳಗಡೆ ಸಿಗೋದಿಲ್ಲ ಅಂಡ್ ಇದು ಈ ಕೂಡ ಏನ್ ಈ ಸೋಯಾಬೀನ್ ನ ನೀವು ಇಟ್ಟೊಳಗಡೆ ಹಾಕಿ ಬೀಸ್ತಾ ಇದ್ದೀರಾ ಇದು ಕೂಡ ಸಾಕಷ್ಟು ಇನ್ಹೆಬಿಟರ್ಸ್ ಮತ್ತೆ ಹಾರ್ಮ್ಫುಲ್ ಎಲಿಮೆಂಟ್ಸ್ ಏನಿದಾವೆ ಅಹ್ ಕೊಬ್ಬಿನ ಅಂಶ ಇರ್ಬೋದು ಅಥವಾ ಡೈಜೆಷನ್ ನ ಡಿಸ್ಟರ್ಬ್ ಮಾಡ್ತಕ್ಕಂತ ಅಂಶ ಇರ್ಬೋದು ಇವೆಲ್ಲಗಳ ಮಿಶ್ರಣನೆ ನೀವು ಕೂಡ ಹಸಿಟ್ ಮಾಡ್ಕೊಂಡು ತಿಂತಾ ಇರತಕ್ಕಂಥದ್ದು ಸೊ ಹಾಗಾಗಿ ನಿಮ್ಗೆ ಈ ಒಂದು ಇದಕ್ಕೊಂದು ಸಲ್ಯೂಷನ್ ನಿಮ್ಗೆ ಇಲ್ಲಿ ಬೇಕಾಗತ್ತೆ ಅದೇ ರೀತಿಯಾಗಿ ಹೆಣ್ಮಕ್ಳಿಗೆ ಇವಾಗ ಇದು ಹೆಣ್ಗಸರಿಗೆ ಗಂಡಸರಿಗೆ ಇಬ್ಬರಿಗೂ ಆಗುವಂಥದ್ದು ಹೆಣ್ಮಕ್ಳಿಗೆ ವಿಶೇಷವಾಗಿ ತಗೊಳ್ಳೋದಾದ್ರೆ ಅಕಾರ್ಡಿಂಗ್ ಟು ಐ ಸಿ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಏನಿದೆ ಇವ್ರು ಹೇಳ್ತಾ ಇರೋದು ಹೆಂಗಸರಿಗೆ ಪ್ರತಿನಿತ್ಯ ಇಪ್ಪತ್ತೊಂದು ಎಂ ಜಿ ಐರನ್ ಬೇಕು ಅಂತ ಗಂಡಸರಿಗೆ ಇದರದು ಆರ್ ಡಿ ಎಂತ ಹತ್ತು ಎಂ ಜಿ ಗಂಡಸರಿಗೆ ಪ್ರತಿನಿತ್ಯ ಹತ್ತು ಎಂ ಜಿ ಐರನ್ ಬೇಕು ಕಬ್ಬಿಣದ ಅಂಶ ಬೇಕು ಹೆಣ್ಮಕ್ಳಿಗೆ ಇಪ್ಪತ್ತೊಂದು ಎಂ ಜಿ ಐರನ್ ಬೇಕು ಯಾಕೆ ದಟ್ ಈಸ್ ಬಿಕಾಸ್ ಆಫ್ ಮೆನಿಸ್ಟ್ರೇಷನ್ ಹೆಣ್ಮಕ್ಳಿಗೆ ಮುಟ್ಟಿರೋದ್ರಿಂದ ಪ್ರತಿ ತಿಂಗಳು ದೇಹದ ಒಳಗಡೆ ರಕ್ತ ಲಾಸ್ ಆಗೋದ್ರಿಂದ ಪ್ರತಿ ತಿಂಗಳ ಮುಟ್ಟಿನಲ್ಲಿ ಪ್ರತಿ ದಿನ ಹೆಣ್ಮಕ್ಳಿಗೆ ಒಂದು ಪಾಯಿಂಟ್ ಆರ್ ಗ್ರಾಮ್ ಐರನ್ ಏನಿದೆ ಎಂ ಜಿ ಐರನ್ ಏನಿದೆ ಇದು ಲಾಸ್ ಆಗುತ್ತೆ ಜೀವನ ಪೂರ್ತಿ ಲಾಸ್ ಆಗ್ತಾ ಇರುತ್ತೆ ಇದನ್ನ ಕವರ್ ಮಾಡ್ಕೊಳ್ಳುವಂತ ಪ್ರಯತ್ನನ ಮಾಡೋದೇ ಇಲ್ಲ ಸೊ ಇದನ್ನ ನೀವು ಆಹಾರದಿಂದ ಮಾಡ್ಕೊಳ್ತೀರಾ ಅಂತಂದ್ರೆ ನೀವು ಪ್ರತಿನಿತ್ಯ ನಮ್ಮ ಹೆಣ್ಮಕ್ಳು ಪ್ರತಿನಿತ್ಯ ಒಂದ್ ಕೆಜಿ ಪಾಲಕ್ನ ತಿನ್ಬೇಕು ಪಾಲಕ್ ಸೊಪ್ಪು ಏನಿದೆ ಒಂದ್ ಕೆಜಿ ಪಾಲಕ್ ಸೊಪ್ಪು ಸೊಪ್ ನಿಮ್ಗೆ ಇಪ್ಪತ್ತೊಂದು ಎಂ ಜಿ ಐರನ್ ಸಿಗುತ್ತೆ ಪ್ರತಿನಿತ್ಯದ ನೀರು ಸೊ ಇದೆಲ್ಲ ಏನಪ್ಪಾ ಅಂತಂದ್ರೆ ದೇರ್ ಇಸ್ ಅ ಪ್ರಾಬ್ಲಮ್ ನೀವು ಡೈರೆಕ್ಟ್ ಆಗಿ ಆಹಾರದಿಂದನೇ ಎಲ್ಲ ಪೋಷಕಾಂಶಗಳನ್ನ ಇವತ್ತು ತಗೊಳ್ತೀರಾ ಅಂತಂದ್ರೆ ನಿಮ್ಗೆ ಸಾಕಷ್ಟು ತೊಂದರೆ ಇಲ್ಲಿ ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ನ್ಯೂಟ್ರಿಷನ್ ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಸೊ ಹಾಗಾಗಿ ಇಲ್ಲಿ ನಿಮ್ಗೆ ನ್ಯೂಟ್ರಿಷನ್ ವಿಜ್ಞಾನ ಏನಿದೆ ಇದು ಸಹಾಯಕ್ಕೆ ಬರುತ್ತೆ ನ್ಯೂಟ್ರಿಷನ್ ವಿಜ್ಞಾನ ನಿಮ್ಮ ದೇಹದಲ್ಲಿ ಎಲ್ಲ ಪೋಷಕಾಂಶಕಗಳನ್ನ ಪೂರ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನ್ಯೂಟ್ರಿಷನ್ ವಿಜ್ಞಾನ ಅಂತಂದ್ರೆ ನ್ಯೂಟ್ರಿಷನ್ ವಿಜ್ಞಾನ ಅಂತಂದ್ರೆ ಈ ರೀತಿ ಸಸ್ಯಗಳಲ್ಲಿರ್ತಕ್ಕಂಥ ಪೋಷಕಾಂಶಕಗಳನ್ನ ಕಾಳಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ತರಕಾರಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಹಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಕಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಹೊರಗಡೆ ಲ್ಯಾಬರೇಟರಿಯಲ್ಲೇ ಎಕ್ಸ್ಟ್ರಾಕ್ಟ್ ಮಾಡಿ ಕಾನ್ಸಂಟ್ರೇಟೆಡ್ ಫಾರ್ಮ್ ಅಲ್ಲಿ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಮತ್ತೆ ಪ್ಯೂರ್ ಫಾರ್ಮ್ ಅಂದ್ರೆ ಶುದ್ಧವಾದಂತ ರೀತಿಯಲ್ಲಿ ಅದರಲ್ಲಿ ಬೇರೆ ಬೇರೆ ಏನ್ ಮೆಟೀರಿಯಲ್ಸ್ ಇರುತ್ತೆ ಅದನ್ನೆಲ್ಲ ತೆಗೆದಾಕಿ ಶುದ್ಧವಾದಂತ ರೀತಿಯಲ್ಲಿ ನಿಮ್ಗೆ ಕೊಡ್ತಕ್ಕಂಥದ್ದನ್ನೇ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಅಂತ ಹೇಳ್ತಾರೆ ನೀವೊಂದು ಹತ್ತು ಆರೆಂಜ್ ಕಿತ್ಲೆ ಹಣ್ ತಿಂದ್ರೆ ಎಷ್ಟು ಪೋಷಕಾಂಶ ಸಿಗುತ್ತೋ ಅದನ್ನ ಹೊರಗಡೆಯಿಂದನೇ ಎಕ್ಸ್ಟ್ರಾಕ್ಟ್ ಮಾಡಿ ಕಾನ್ಸಂಟ್ರೇಟ್ ಮಾಡಿರ್ತಾರೆ ಅದನ್ನ ಕಡಿಮೆ ಮಾಡಿ ಇಷ್ಟು ಟ್ಯಾಬ್ಲೆಟ್ ಅಲ್ಲಿ ಹಾಕೊಟ್ಟಿರ್ತಾರೆ ಸೊ ಹಾಗಾಗಿ ಇವುಗಳ ಬೆನಿಫಿಟ್ ನಿಮ್ಗೆ ಮ್ಯಾಕ್ಸಿಮಮ್ ಸಿಗುತ್ತೆ ಸೊ ಈ ಎಕ್ಸ್ಟ್ರಾಕ್ಟ್ಸ್ ಏನಿರ್ತವೆ ಈ ರೀತಿಯ ಮಾಡಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ಸ್ ಏನಿರ್ತವೆ ಇವುಗಳು ನಿಮ್ ದೇಹದಲ್ಲಿ ಮ್ಯಾಕ್ಸಿಮಮ್ ಅಬ್ಸಾರ್ಬ್ ಆಗುತ್ತೆ ಬಿಕಾಸ್ ಹೆಚ್ಚು ಕೆಲಸ ಇಲ್ಲ ಈಗ ಆಹಾರನ ತಿಂದ್ರೆ ಅಬ್ಸಾರ್ಬ್ನ್ ಹೇಗುವಂತದ್ದು ನೀವೇನಾದ್ರೂ ಒಂದು ಆಹಾರ ತಿಂದ್ರಿ ಅಂತ ಇಟ್ಕೊಳ್ಳಿ ಲೈಕ್ ಪಾಲಕ್ ಸೊಪ್ಪೆ ತಿಂದ್ರಿ ಏನ್ ತಿನ್ಬೇಕು ನಿಮ್ಗೆ ಐರನ್ ಸಿಗ್ಬೇಕು ಕಬ್ಬಿಣದ ಅಂಶ ಸಿಗ್ಬೇಕು ಹೆಂಗ್ ಸಿಗುತ್ತೆ ನೀವು ಪಾಲಾಕ್ ಸೊಪ್ಪನ್ನ ತಿಂದಾಗ ನಿಮ್ ದೇಹ ಮೊಟ್ಟ ಮೊದಲನೇದಾಗಿ ಏನ್ ಮಾಡ್ಬೇಕು ಈ ಪಾಲಾಕಲ್ಲಿ ಐರನ್ ಐರನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಬೇರೆ ಮಾಡ್ಬೇಕು ಅದಾದ ನಂತರ ಬ್ಲಡ್ ಅಲ್ಲಿ ಇದನ್ನ ಅಬ್ಸಾರ್ಬ್ ಮಾಡ್ಬೇಕು ಇದು ಮತ್ತೆ ವೇಸ್ಟ್ ಮೆಟೀರಿಯಲ್ ನ ದೇಹದಿಂದ ಆಚೆ ಕಳಿಸ್ಬೇಕು ದಿಸ್ ಕಂಪ್ಲೀಟ್ ಪ್ರಾಸೆಸ್ ಇಸ್ ಕಾಲ್ಡ್ ಡೈಜೆಷನ್ ಅಂತ ಹೇಳ್ತೀವಿ ಸೊ ಈ ಪ್ರಾಸೆಸ್ ಅಲ್ಲಿ ನಮ್ಮ ಬಾಡಿಗೆ ಕೆಪಾಸಿಟಿ ಇಲ್ಲ ಅಂತಂದ್ರೆ ಯಾಕಿರಲ್ಲ ನಾನು ಹೇಳ್ದೆ ಹಲವಾರು ಕಾರಣಗಳಿಂದ ದೇಹದಲ್ಲಿ ಕೊಬ್ ಜಾಸ್ತಿ ಇರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಟಾಕ್ಸಿನ್ಸ್ ಇರ್ಬೋದು ದುರಭ್ಯಾಸಗಳಿರ್ಬೋದು ಸುಮಾರಷ್ಟು ಏಜಿಂಗ್ ಇರ್ಬೋದು ವಯಸ್ಸಾಗ್ತಾ ಇರ್ಬೋದು ಸುಮಾರಷ್ಟು ಕಾರಣಗಳಿಂದ ಏನಾಗುತ್ತೆ ನಮ್ಮ ಬಾಡಿಗೆ ಎಕ್ಸ್ಟ್ರಾಕ್ಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ ನೀ ಪಾಲಕ್ ಸೊಪ್ ತಿಂದ್ರಿ ನಿನ್ ದೇಹಕ್ಕೆ ಅದ್ರಲ್ಲಿ ಇರ್ತಕ್ಕಂಥ ಐರನ್ ನ ತಗೊಳ್ಳುವಂತ ಕೆಪಾಸಿಟಿನೇ ಇಲ್ಲ ಅಂತಂದ್ರೆ ಅಬ್ಸಾರ್ಬ್ಷನ್ ಎಲ್ಲಿಂದ ಆಗತ್ತೆ ಬ್ಲಡ್ ಅಲ್ಲಿ ಏನ್ ಅಬ್ಸಾರ್ಬ್ ಆಗತ್ತೆ ಸೊ ದಟ್ ಈಸ್ ದ ಥಿಂಗ್ ಬಟ್ ಇಲ್ಲೇನಾಗತ್ತೆ ಈ ಎಕ್ಸ್ಟ್ರಾಕ್ಷನ್ ನ ಈ ದೇಹದ ಒಳಗಡೆ ನಡೀತಕ್ಕಂಥ ಕ್ರಿಯೆನ ಸಪ್ಲಿಮೆಂಟ್ಸ್ ಅಲ್ಲಿ ಏನ್ ಮಾಡಿರ್ತಾರೆ ಹೊರಗಡೆನೆ ಮಾಡಿರ್ತಾರೆ ಸೊ ಇದನ್ನ ನೇರವಾಗಿ ಎಕ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥ ಪ್ಯೂರ್ ನ್ಯೂಟ್ರಿಯೆಂಟ್ಸ್ ನ ನೀವು ನಿಮ್ ದೇಹಕ್ಕೆ ಕೊಡ್ತಾ ಇದ್ದೀರಾ ಸೊ ನಿಮ್ ದೇಹಕ್ಕೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುವಂತ ಕೆಪಾಸಿಟಿನೇ ಇಲ್ಲ ಡೈರೆಕ್ಟ್ ಆಗಿ ನಿಮ್ಮ ಬ್ಲಡ್ ಅಲ್ಲಿ ಅಬ್ಸಾರ್ಬ್ ಆಗುತ್ತೆ ಹಾಗಾಗಿ ಇವುಗಳ ಅಬ್ಸಾರ್ಬ್ಷನ್ ಏನಿದೆ ಇವುಗಳ ನಿಮ್ಮ ದೇಹದ ಬಯೋ ಅವೈಲಬಿಲಿಟಿ ಹೀರ್ಕೊಳ್ಳುವಿಕೆ ಏನಿದೆ ಇದು ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಇರುತ್ತೆ ಸೊ ಹಾಗಾಗಿ ನಮ್ಗೆ ಮ್ಯಾಕ್ಸಿಮಮ್ ನ್ಯೂಟ್ರಿಯೆಂಟ್ಸ್ ನಮ್ಗೆ ನ್ಯೂಟ್ರಿಷನ್ ವಿಜ್ಞಾನ ದಟ್ ಈಸ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಮುಖಾಂತರ ಸಿಗುತ್ತೆ ಸೊ ಈ ಎಲ್ಲಾ ಸಪ್ಲಿಮೆಂಟ್ಸ್ ಗಳಲ್ಲಿ ಏನ್ ಮಾಡ್ತಾರೆ ಏನೊಂದು ಆಹಾರ ಪದಾರ್ಥದಲ್ಲಿ ಏನೊಂದು ದೇಹಕ್ಕೆ ಬೇಡದೆ ಇರ್ತಕ್ಕಂಥ ಲೈಕ್ ಸೋಯಾಬೀನ್ ನ ತಗೊಂಡ್ರೆ ಬೇಡದೆ ಇರ್ತಕ್ಕಂಥ ಎಲಿಮೆಂಟ್ ಅಂತಂದ್ರೆ ಯಾವ್ದು ಕಬ್ಬು ಬೇಡದೇ ಇರ್ತಕ್ಕಂಥ ಎಲಿಮೆಂಟ್ ಇನ್ಹೆಬಿಟರ್ಸ್ ಬೇಡದೆ ಇರತಕ್ಕಂಥ ಎಲಿಮೆಂಟ್ಸ್ ಇವನ್ನೆಲ್ಲಾನು ರಿಮೂವ್ ಮಾಡಿ ಈ ರೀತಿಯಾಗಿರ್ತಕ್ಕಂಥ ವಿಜ್ಞಾನನ ಸಾಮಾನ್ಯವಾಗಿ ನಾವು ಇದನ್ನ ರಿಮೂವ್ ಮಾಡೋದಕ್ಕೆ ಆಗಲ್ಲ ಸೈನ್ಸೇ ಬೇಕು ಇದಕ್ಕೆ ಸೊ ವಿಜ್ಞಾನನ ಉಪಯೋಗಿಸ್ಕೊಂಡು ಏನ್ ಮಾಡ್ತಾರೆ ನಮ್ಮ ದೇಹಕ್ಕೆ ಹಾನಿ ಮಾಡ್ತಕ್ಕಂಥ ಎಲಿಮೆಂಟ್ಸ್ ನ ರಿಮೂವ್ ಮಾಡಿ ಬೆನಿಫಿಟ್ ಕೊಡ್ತಕ್ಕಂಥ ಎಲಿಮೆಂಟ್ಸ್ ನ ಮಾತ್ರನೆ ನಿಮ್ಗೆ ಈ ಸಪ್ಲಿಮೆಂಟ್ಸ್ ಅಲ್ಲಿ ಯೂಸ್ ಮಾಡಿರ್ತಾರೆ ಸೊ ಅದನ್ನ ನಾವು ಐಸೋಲೇಟೆಡ್ ಸೋಯಾ ಪ್ರೋಟೀನ್ ಅಂತ ಹೇಳ್ತೀವಿ ಐಸೋಲೇಟೆಡ್ ಸೋಯಾ ಸೋಯಾಬೀನ್ಗೂ ಐಸೋಲೇಟೆಡ್ ಸೋಯಾ ಪ್ರೋಟೀನ್ಗೂ ಇದೇ ವ್ಯತ್ಯಾಸ ಸೋಯಾಬೀನ್ ಅಲ್ಲಿ ಪ್ರೋಟೀನ್ ಜೊತೆಗೆ ನಿಮ್ಮ ದೇಹಕ್ಕೆ ಹಾನಿ ಮಾಡ್ತಕ್ಕಂತ ಎಲಿಮೆಂಟ್ಸ್ ಕೂಡ ಇರುತ್ತೆ ಬಟ್ ಐಸೋಲೇಟೆಡ್ ಸೋಯಾ ಪ್ರೋಟೀನ್ ಅಲ್ಲಿ ಕೇವಲ ಕೇವಲ ನಿಮ್ಮ ದೇಹಕ್ಕೆ ಬೆನಿಫಿಟ್ ಮಾಡುವಂತ ಪ್ರೋಟೀನ್ ಮಾತ್ರನೇ ಇರುತ್ತೆ ಹಾರ್ಮ್ಫುಲ್ ಎಲಿಮೆಂಟ್ಸ್ ಇರೋದಿಲ್ಲ ಸೊ ದಿಸ್ ಈಸ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಸೊ ಹಾಗಾಗಿ ಈ ಒಂದು ಸಪ್ಲಿಮೆಂಟ್ಸ್ ಗೆ ಹೈಯರ್ ಅಬ್ಸಾರ್ಪ್ಷನ್ ನಮ್ಮ ಬಾಡಿ ಒಳಗಡೆ ಇರುತ್ತೆ ಸೊ ಅದಕ್ಕೆ ನ್ಯೂಟ್ರಿ ಚಾರ್ಜ್ ಅಲ್ಲಿ ನಿಮಗೆ ಪ್ರೋಟೀನ್ ನ ಪೂರ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ನ್ಯೂಟ್ರಿ ಚಾರ್ಜ್ ಕೋಕೋವಾ ಪ್ರೊಡೈಯೇಟ್ ಅಂಡ್ ನ್ಯೂಟ್ರಿ ಚಾರ್ಜ್ ಸ್ಟ್ರಾಬೆರಿ ಪ್ರೊಡೈಟ್ ಇದೆ ಇದು ಎಲ್ ಈ ಸ್ಯಾಶೆಟ್ ಅಲ್ಲಿ ನಿಮಗೆ ಹದಿನೈದು ಗ್ರಾಮ್ ಐಸೋಲೇಟೆಡ್ ಸೋಯಾ ಪ್ರೋಟೀನ್ ಇರುತ್ತೆ ಒಂದು ನ ತಗೊಂಡ್ರೆ ನಿಮ್ಗೆ ಹದಿನೈದು ಗ್ರಾಮ್ ಸೋಯಾ ಪ್ರೋಟೀನ್ ಇರುತ್ತೆ ನಿಮ್ಗೆ ಇದ್ರೊಳಗಡೆ ಈ ಒಂದು ಸ್ಯಾಚೆಟ್ ನ ಪ್ರೋಟೀನ್ ಏನಿದೆ ಇದು ನೂರು ಗ್ರಾಮ್ ಆಲ್ಮಂಡ್ಸ್ ಬಾದಾಮಿ ತಿಂದ್ರೆ ನಿಮ್ಗೆ ಎಷ್ಟು ಪ್ರೋಟೀನ್ ಸಿಗತ್ತೋ ನೂರು ಗ್ರಾಮ್ ನೂರು ಗ್ರಾಮ್ ನೂರು ರೂಪಾಯಿ ಸಾವಿರ ರೂಪಾಯಿ ಕೆಜಿ ಬಾದಾಮಿ ನಿಮ್ಗೆ ನೂರು ಗ್ರಾಮ್ ನೂರು ರೂಪಾಯಿ ಸೊ ನೂರು ಗ್ರಾಮ್ ಬಾದಾಮಿ ತಿಂದು ಡೈಜೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇನ್ ಸುಲಭ ಅಲ್ಲ ಹೊಟ್ಟೆ ಹೊಟ್ಟೆನೋ ಬಂದ್ಬಿಡತ್ತೆ ನಿಮ್ಗೆ ಸೊ ನೂರು ಗ್ರಾಮ್ ಬಾದಾಮಿಗೆ ಈಕ್ವಲ್ ಆಗುವಂತ ಹದಿನೈದು ಗ್ರಾಮ್ ಪ್ರೋಟೀನ್ ನಿಮ್ಗೆ ನ್ಯೂಟ್ರಿ ಚಾರ್ಜ್ ಮತ್ತು ನ್ಯೂಟ್ರಿ ಚಾರ್ಜ್ ಸ್ಟ್ರಾಬೆರಿ ಪ್ರೊಡಯೆಟ್ ನ ಒಂದ್ ಪ್ಯಾಕೆಟ್ ಅಲ್ಲಿ ಇರತ್ತೆ ಸೊ ಹಾಗಾಗಿ ಇನ್ ಮಿಕ್ಕಿದ್ದು ಈಗ ಒಂದ್ ಟೈಮ್ ಅಲ್ಲಿ ನೀವು ನ್ಯೂಟ್ರಿಚಾರ್ಜ್ ಕೋಕೋವಾ ಪ್ರೊಡೈಟ್ ನ್ಯೂಟ್ರಿ ಚಾರ್ಜ್ ಸ್ಟ್ರಾಬೆರಿ ಪ್ರೊಡೈಟ್ ತಗೊಳ್ತಾ ಇದ್ದೀರಾ ಅಂತಂದ್ರೆ ಇನ್ ಈಗ ದೇಹಕ್ಕೆ ಎಷ್ಟು ಅಗತ್ಯ ಇದೆ ಅರ್ವತ್ ಗ್ರಾಮ್ ಗಳ ಮೂಲಕ ಕೊಟ್ವಿ ಕೋಕೋವಾ ಪ್ರೊಡೈಟ್ ಅಂಡ್ ಸ್ಟ್ರಾಬೆರಿ ಪ್ರೊಡೈಟ್ ಮುಖಾಂತರ ಇನ್ ಮಿಕ್ಕಿರುವಂತ ನಲ್ವತ್ತು ಗ್ರಾಮ್ ನ ನೀವು ನಿಮ್ಮ ಡಯೆಟ್ ಇಂದ ತಗೋಬೇಕು ನೀವು ತಿನ್ನುವಂತ ಪ್ರತಿನಿತ್ಯದ ಆಹಾರದಿಂದ ಪೂರ್ತಿ ಮಾಡ್ಕೋಬೇಕು ಇನ್ನು ನಲವತ್ತೈದು ಗ್ರಾಮ್ ನ ಅವಶ್ಯಕತೆ ಇದೆ ಅಥವಾ ನಾವೇನ್ ಮಾಡ್ಬೋದು ನ್ಯೂಟ್ರಿಚಾರ್ಜ್ ಕೊಕೋವಾ ಪ್ರೊಡೈಟ್ ನ ಎರಡ್ ಟೈಮ್ ಯೂಸ್ ಮಾಡ್ಬೋದು ಬೆಳಗ್ಗೆ ಸಾಯಂಕಾಲ ಯೂಸ್ ಮಾಡಿ ಇನ್ ಅವಾಗ ಏನಾಗುತ್ತೆ ಮೂವತ್ತು ಗ್ರಾಮ್ ಪ್ರೋಟೀನ್ ನಿಮ್ ದೇಹಕ್ಕೆ ಸಿಕ್ಬಿಡುತ್ತೆ ಇನ್ ಮಿಕ್ಕಿದಂತ ಮೂವತ್ತು ಗ್ರಾಮ್ ನ ನೀವು ಆಹಾರದಿಂದ ಲೈಕ್ ಪ್ರೋಟೀನ್ ರಿಚ್ ಆಹಾರ ನನ್ನ ಮನೇಲಿ ನಾನ್ ಜಾಸ್ತಿ ತಿಂತಾ ಇಲ್ಲ ಅಂತ ಅನ್ನೋರು ಏನ್ ಮಾಡ್ಬೋದು ಒಂದು ಇನ್ನೊಂದು ಮೂವತ್ತು ಗ್ರಾಮ್ ನ ಆಹಾರದಿಂದ ತಗೊಂಬೋದು ಯಾಕಂದ್ರೆ ನೀವು ತಿನ್ನುವಂತ ಅಕ್ಕಿಯಲ್ಲೂ ಪ್ರೋಟೀನ್ ಇರುತ್ತೆ ಗೋಧಿಯಲ್ಲೂ ಪ್ರೋಟೀನ್ ಇರುತ್ತೆ ರಾಗಿಯಲ್ಲೂ ಪ್ರೋಟೀನ್ ಸ್ವಲ್ಪ ಸ್ವಲ್ಪ ಪ್ರಮಾಣ ಚೂರ್ ಚೂರ್ ಇರುತ್ತೆ ಎರಡು ಗ್ರಾಮ್ ಮೂರ್ ಗ್ರಾಮ್ ಐದು ಗ್ರಾಮ್ ಹಂಗೆ ಹಾಲಲ್ಲಿ ಪ್ರೋಟೀನ್ ಇರುತ್ತೆ ಮೊಸರಲ್ಲಿ ಪ್ರೋಟೀನ್ ಇರುತ್ತೆ ಮಜ್ಜಿಗೆಯಲ್ಲಿ ಪ್ರೋಟೀನ್ ಇರುತ್ತೆ ಸೊ ಇದೆಲ್ಲಾದ್ರಲ್ಲೂ ನೀವು ಇನ್ನೊಂದು ಮೂವತ್ತು ಗ್ರಾಮ್ ನ ಪೂರ್ತಿ ಮಾಡ್ಕೊಬಹುದು ನೀವು ಟ್ರೂಚರ್ಸ್ಕೋಕೋವಾ ಸ್ಟ್ರಾಬೆರಿನ ಎರಡ್ ಟೈಮ್ ತಗೊಳ್ಳೋದ್ರಿಂದ ಸೊ ಬಟ್ ಡಿಪೆಂಡ್ಸ್ ನಿಮ್ಗೆ ಏನ್ ಬೇಕು ಅನ್ನೋದನ್ನ ನೀವು ಡಿಪೆಂಡ್ ಮಾಡ್ಬೋದು ಸೊ ರಿಮೈನಿಂಗ್ ತರ್ಟಿ ಗ್ರಾಮ್ ನ ನೀವು ಊಟದಿಂದ ತಗೋಬಹುದು ಸೊ ವಿತ್ ಹೆಲ್ಪ್ ಆಫ್ ನ್ಯೂಟ್ರಿಷನ್ ಸೈನ್ಸ್ ಇದು ಪ್ರೋಟೀನ್ ಆಯ್ತು ನ್ಯೂಟ್ರಿಷನ್ ಸೈನ್ಸ್ ಇಂದ ನಿಮ್ಗೆ ಪ್ರೋಟೀನ್ ತರ ಸಿಗುತ್ತೆ ಸೋಯಾಬೀನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಅದೇ ರೀತಿಯಾಗಿ ನಮ್ ದೇಹಕ್ಕೆ ಬೇಕಾಗಿರ್ತಕ್ಕಂಥ ವಿಟಾಮಿನ್ ಮತ್ತೆ ಮಿನರಲ್ ಗಳೇನಿದಾವೆ ಇವುಗಳನ್ನೂ ಕೂಡ ನ್ಯೂಟ್ರಿಷನ್ ಸೈನ್ಸ್ ನ ಯೂಸ್ ಮಾಡ್ಕೊಂಡು ಸಪ್ಲಿಮೆಂಟ್ ರೂಪದಲ್ಲಿ ತರಕಾರಿ ಹಣ್ಣುಗಳಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನ್ಯೂಟ್ರಿಚಾರ್ಜ್ ವುಮೆನ್ ನ ಒಂದು ಟ್ಯಾಬ್ಲೆಟ್ ಏನಿದೆ ಒಂದ್ ಟ್ಯಾಬ್ಲೆಟ್ ಅಲ್ಲಿ ನಿಮ್ಗೆ ಒಂದು ಕೆ ಜಿ ಪಾಲಾಕ್ ಗೆ ಕಬ್ಬಿಣದ ಅಂಶ ಸಿಗತ್ತೆ ಸೊ ಹೆಣ್ಮಕ್ಳಿಗೆ ಮ್ಯಾಕ್ಸಿಮಮ್ ಪೋಷಣೆಯನ್ನ ಏನ್ ಐರನ್ ಲಾಸ್ ಆಗ್ತಾ ಇದೆ ಏನೊಂದು ರಕ್ತದ ಕೊರತೆ ಹೆಣ್ಮಕ್ಳಲ್ಲಿ ಉಂಟಾಗ್ತಾ ಇದೆ ಮುಟ್ಟಿನ ಕಾರಣದಿಂದ ಸೊ ಇದು ಈ ಕಾರಣದಿಂದ ಉಂಟಾಗ್ತಾ ಇರ್ತಕ್ಕಂಥ ಕೊರತೆಯನ್ನ ನೀಗ್ಸೋದಕ್ಕೆ ನ್ಯೂಟ್ರಿಚಾರ್ಜ್ ವುಮೆನ್ ನ ಒಂದು ಟ್ಯಾಬ್ಲೆಟ್ ಸಾಕಾಗುತ್ತೆ ಸೊ ಹಾಗಾಗಿ ಇದು ನ್ಯೂಟ್ರಿಷನ್ ವಿಜ್ಞಾನ ಇಲ್ಲ ಅಂದ್ರೆ ಏನಾಗುತ್ತೆ ಒಂದ್ ಕೆ ಜಿ ಪಾಲಾಕ್ನ ಡೈಲಿ ಕುತ್ಕೊಂಡು ತಿನ್ಬೇಕಾಗತ್ತೆ ಕಾನ್ಸಂಟ್ರೇಟೆಡ್ ಫಾರ್ಮ್ ಅಲ್ಲಿ ಇರುತ್ತೆ ಇದು ಸೊ ಹಾಗಾಗಿ ಪ್ರೋಟೀನ್ ವಿಟಾಮಿನ್ ಮಿನರಲ್ ಫೈಬರ್ ಇವಿಷ್ಟು ಕೂಡ ನಿಮ್ಗೆ ಎಕ್ಸ್ಟ್ರಾಕ್ಟ್ ಮಾಡಿ ಏನ್ ಒಂದು ನ್ಯೂಟ್ರಿಷನ್ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಚಿಕ್ಕದ್ ಮಾಡಿ ಅದನ್ನ ನಿಮ್ಗೆ ಈಸಿಯಾಗಿ ಬಾಡಿಗೆ ಡೈಜೆಸ್ಟ್ ಆಗೋ ಹಾಗೆ ಇದನ್ನ ಕೊಡ್ತಾ ಇದ್ದಾರೆ ಸೊ ಇದ್ರ ಜೊತೆಗೆ ಈ ನ್ಯೂಟ್ರಿಷನ್ ಜೊತೆಗೆ ವಿಟಾಮಿನ್ ಮಿನರಲ್ ಗಳ ಜೊತೆಗೆ ಕೆಲವೊಂದು ವಾತಾವರಣದಿಂದ ಆಗ್ತಕ್ಕಂತ ಏನೊಂದು ಪಲ್ಯೂಷನ್ ಇರ್ಬೋದು ಸೂರ್ಯನ ಕಿರಣದಿಂದ ಬರ್ತಕ್ಕಂಥ ಹಾನಿಕಾರಕ ನೀಲಿ ಕಿರಣಗಳಿರ್ಬೋದು ಅಥವಾ ಏನ್ ಗಳು ತರಕಾರಿ ಹಣ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಫ್ರೂಟ್ಸ್ ವೆಜಿಟೇಬಲ್ಸ್ ನಾವೇನ್ ಪ್ರತಿನಿತ್ಯ ತಗೊಂಡ್ ಬಂದ್ ತಿಂತೀವಿ ಇವುಗಳಲ್ಲಿ ಏನ್ ಕ್ರಿಮಿನಾಶಕಗಳನ್ನ ಯೂಸ್ ಮಾಡಿದಾರೆ ಇದ್ರಿಂದ ಹೊರಗಡೆ ಬರೋದಿಕ್ಕೆ ಇದ್ರ ಇದ್ರಲ್ಲಿ ಏನ್ ಟಾಕ್ಸಿನ್ ಒಳಗಡೆ ಸೇರ್ಕೊಳ್ಳುತ್ತೆ ಇವನ್ನ ದೇಹದಿಂದ ಹೊರಗಡೆ ಇರ್ಬೋದು ಮತ್ತೆ ಸಾಕಷ್ಟು ಟಾಕ್ಸಿನ್ ನ ಕಂಟ್ರೋಲ್ ಮಾಡ್ತಾರೆ ಲೈಕ್ ನೋಡಿ ಪ್ರತಿನಿತ್ಯದ ಟಾಕ್ಸಿನ್ ನಮ್ಮ ಬಾಡಿ ಒಳಗಡೆ ಏನ್ ಎಂಟ್ರಿ ಆಗ್ತಾ ಇದೆ ಗಾಳಿಯಿಂದ ನೀರ್ನಿಂದ ಆಹಾರದಿಂದ ಸ್ಟ್ರೆಸ್ ಇಂದ ಈ ಎಲ್ಲಾ ಗಳು ಏನ್ ಬಾಡಿ ಒಳಗಡೆ ಜನರೇಟ್ ಆಗ್ತಾ ಇದೆ ಇವುಗಳು ನಮ್ಮ ಬಾಡಿಯಲ್ಲಿ ಇರತಕ್ಕಂತ ಜೀವಕೋಶಗಳನ್ನ ಡ್ಯಾಮೇಜ್ ಮಾಡ್ತವೆ ಜೀವಕೋಶಗಳೇ ನಮ್ಮ ಜೀವನದ ಆಧಾರ ಇವುಗಳು ಡ್ಯಾಮೇಜ್ ಆಗ್ಬಾರ್ದು ಇವುಗಳನ್ನ ಪ್ರೊಟೆಕ್ಷನ್ ಮಾಡ್ಕೋಬೇಕು ಸೊ ಈ ಜೀವಕೋಶಕಗಳು ನಮಗೆ ಡ್ಯಾಮೇಜ್ ಆಗೋದ್ರಿಂದ ಏನಾಗುತ್ತೆ ಸಾಕಷ್ಟು ತೊಂದ್ರೆ ಅಂದ್ರೆ ಮೆಂಟಲ್ ಫ್ಯಾಟಿಗ್ಯು ಮೆದುಳಿನ ಆಯಾಸ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಕಡಿಮೆ ಆಗ್ತಕ್ಕಂಥದ್ದು ತಲೆ ನೋವು ತಲೆ ಸುತ್ತೋದು ಮೈಕೈ ನೋವು ಅದೇ ಜೊತೆಗೆ ಉಸಿರಾಟದಲ್ಲಿ ತೊಂದರೆ ಡಿಪ್ರೆಷನ್ನು ಇಮ್ಯುನಿಟಿ ಕಡಿಮೆ ಆಗ್ತಕ್ಕಂಥದ್ದು ನಿದ್ದೆಯಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಹಸು ಆಗದೆ ಇರ್ತಕ್ಕಂಥದ್ದು ಆಂಗ್ಸೈಟಿ ಗಾಬರಿ ಆಗೋದು ಸ್ಟ್ರೆಸ್ಸು ಮೂಡ್ ಸ್ವಿಂಗ್ಸು ಮೂಡಲ್ಲಿ ಒಂದ್ಸತಿ ಇದ್ದಂಗೆ ಇನ್ನೊಂದ್ಸತಿ ಇಲ್ಲದೆ ಇರ್ತಕ್ಕಂಥದ್ದು ಜೊತೆಗೆ ಎನರ್ಜಿ ಬಾಡಿ ಒಳಗಡೆ ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದು ಇದೆಲ್ಲ ಬಾಡಿ ಒಳಗಡೆ ಟಿಶ್ಯೂಸ್ ಏನಿದಾವೆ ಸೆಲ್ಸ್ ಏನಿದಾವೆ ಇವು ಡ್ಯಾಮೇಜ್ ಆಗೋದ್ರಿಂದ ಆಗುವಂತದ್ದು ಸೊ ಹಾಗಾಗಿ ಈ ಒಂದು ಡ್ಯಾಮೇಜ್ ಇಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಬೇಕು ಅಂತಂದ್ರೆ ನಮ್ಗೆ ಈ ವಿಟಾಮಿನ್ ಮಿನರಲ್ ಪ್ರೋಟೀನ್ ಫೈಬರ್ ಜೊತೆಗೆ ಕೆಲವೊಂದು ಆಂಟಿ ಆಕ್ಸಿಡೆಂಟ್ ಗಳ ಅವಶ್ಯಕತೆ ಕೂಡ ಇರುತ್ತೆ ಸೊ ಈ ಆಂಟಿ ಆಕ್ಸಿಡೆಂಟ್ ಗಳು ನಮ್ಗೆ ಸಾಕಷ್ಟು ಹಣ್ಣು ತರಕಾರಿಗಳಲ್ಲಿ ಸಿಗತ್ತೆ ಈ ಆಂಟಿ ಆಕ್ಸಿಡೆಂಟ್ ನಮ್ಮ ಬಾಡಿಯಲ್ಲಿ ಈ ಒಂದು ಜೀವಕೋಶಗಳು ಏನಿದಾವೆ ಇವುಗಳನ್ನ ಡ್ಯಾಮೇಜ್ ಇಂದ ಪ್ರೊಟೆಕ್ಷನ್ ಮಾಡುವಂತ ಕೆಲಸ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನ್ಯೂಟ್ರಿಚಾರ್ಜ್ ವ್ಯೂ ತಗೊಂಡ್ರೆ ನೀವು ನ್ಯೂಟ್ರಿಚಾರ್ಜ್ ವ್ಯೂ ಲುಟೀನ್ ಮತ್ತು ಅನ್ನುವಂತ ಎರಡು ಆಂಟಿ ಇದನ್ನ ಅಂತ ಹೇಳ್ತಾರೆ ಬಿಕಾಸ್ ಕಣ್ಣಿನ ವಿಷಯಕ್ಕೆ ಬಂತು ಅಂತಂದ್ರೆ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ ಗಳನ್ನ ನಮ್ಮ ಬಾಡಿ ಒಳಗಡೆ ನಾವು ತೆಗೆದುಕೋಬಹುದು ಲೈಕ್ ಆಂಟಿ ಆಕ್ಸಿಡೆಂಟ್ ಅಂತ ಬಂತು ಅಂದ್ರೆ ನೀವು ಆರ್ ಎಂ ಅಲ್ಲಿ ತಗೊಳ್ತೀರಾ ಅಂತಂದ್ರೆ ಗಾಮರೈಸಿನಾಲ್ ಕೂಡ ಒಂದು ಆಂಟಿ ಆಕ್ಸಿಡೆಂಟ್ ಅದೇ ರೀತಿಯಾಗಿ ಏನಿದೆ ಲೈಕ್ ನ್ಯೂಟ್ರಿಚಾರ್ಜ್ ಎಸ್ ಫೈವ್ ಕೂಡ ಒಂದು ಆಂಟಿ ಆಕ್ಸಿಡೆಂಟ್ ನ್ಯೂಟ್ರಿ ಚಾರ್ಜ್ ವ್ಯೂ ಕೂಡ ಒಂದು ಆಂಟಿ ಆಕ್ಸಿಡೆಂಟ್ ಸೊ ಈ ಆಂಟಿ ಆಂಟಿಆಕ್ಸಿಡೆಂಟ್ ಅಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇದು ಒಂದು ಕೆರಟಿನಾಯ್ಡ್ ನಮ್ಮ ಕಣ್ಣೊಳಗಡೆ ನಿಮ್ ನೂರು ಆಂಟಿ ಆಕ್ಸಿಡೆಂಟ್ ದೇಹಕ್ಕೆ ಕೊಡ್ಬೋದು ಆದ್ರೆ ಈ ನೂರಕ್ಕೆ ನೂರು ಆಂಟಿ ಆಕ್ಸಿಡೆಂಟ್ ಗಳಲ್ಲಿ ಕಣ್ಣನ್ನ ರೀಚ್ ಆಗುವಂತ ಆಂಟಿ ಆಕ್ಸಿಡೆಂಟ್ ತುಂಬಾ ಕಡಿಮೆ ಕಣ್ಣನ್ನ ರೀಚ್ ಆಗ್ಬೇಕು ಅಂತಂದ್ರೆ ಇದ್ರೊಳಗಡೆ ಕೆರಟಿನಾಯಿಡ್ಸ್ ಇರುವಂತ ಆಂಟಿ ಆಕ್ಸಿಡೆಂಟ್ ಮಾತ್ರನೇನೆ ಕಣ್ಣನ್ನ ರೀಚ್ ಆಗುವಂತದ್ದು ಕೆರಟಿನಾಯ್ಡ್ಸ್ ಯಾವ್ದ್ರಲ್ಲಿ ಇರತ್ತೆ ನಿಮ್ಗೆ ಆರೆಂಜ್ ಕಲರ್ ಅಂಡ್ ಯೆಲ್ಲೋ ಕಲರ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಏನಿರುತ್ತೆ ಇದ್ರಲ್ಲಿ ಮಾತ್ರನೇ ಕ್ಯಾರೋಟಿನೈಟ್ಸ್ ಇರುತ್ತೆ ಕ್ಯಾರೆಟ್ ಪಪ್ಪಾಯ ಕಿತ್ಲೆ ಹಣ್ಣು ಈ ರೀತಿ ಸೊ ಅಥವಾ ಗ್ರೀನ್ ಡಾರ್ಕ್ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಇರುತ್ತೆ ಲೈಕ್ ಬ್ರೋಕ್ಲಿ ಈ ತರದ್ರಲ್ಲಿ ಇರುತ್ತೆ ಸೊ ಬಟ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಇದನ್ನ ಕ್ಯಾರೋಟಿನಾಯ್ಡ್ಸ್ ಅಂತ ಹೇಳ್ತಾರೆ ಇವುಗಳು ಮಾತ್ರ ಕಣ್ಣನ್ನ ರಕ್ಷಣೆ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಬೇರೆ ಯಾವ ಆಂಟಿ ಆಕ್ಸಿಡೆಂಟ್ಗೂ ಆಗೋದಿಲ್ಲ ಸೊ ಹಾಗಾಗಿ ನಿಮ್ಗೆ ನ್ಯೂಟ್ರಿಚಾರ್ಜ್ ವ್ಯೂ ಅಲ್ಲಿ ಇರ್ತಕ್ಕಂಥ ಲುಟೀನ್ ಮತ್ತೆ ಝಿಯಾಝ್ಯಾಂತೀನ್ ಅನ್ನುವಂತ ಕ್ಯಾರೋಟಿನಾಯ್ಡ್ಸ್ ಏನ್ ಮಾಡುತ್ತೆ ನಿಮ್ಮ ಕಣ್ಣನ್ನ ಹಾನಿಕಾರಕ ನೀಲಿ ಕಿರಣಗಳಿಂದ ಸೂರ್ಯನಿಂದ ಬರ್ತಾ ಇದೆ ನೀವು ಟಿವಿ ನೋಡೋದ್ರಿಂದ ಬರ್ತಾ ಇದೆ ನೀವು ಮೊಬೈಲ್ ಫೋನ್ ಇಂದ ಬರ್ತಾ ಇದೆ ಲ್ಯಾಪ್ಟಾಪ್ ಇಂದ ಬರ್ತಾ ಇದೆ ಪ್ರತಿನಿತ್ಯ ಏನು ಈ ನೀಲಿ ಕಿರಣಗಳು ನಮ್ಮ ಕಣ್ಣನ್ನ ರೀಚ್ ಆಗತ್ತೆ ಎಸ್ಪೆಷಲಿ ಇವತ್ತಿನ ಯಂಗ್ಸ್ಟರ್ಸ್ಗೆ ಆನ್ಲೈನ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ಬೇಕಾಗಿ ಬರುತ್ತೆ ಸೊ ಟೆಕ್ನಾಲಜಿಗೆ ನಾವು ಹೊಂದ್ಕೊಳ್ಳೇಬೇಕಾಗತ್ತೆ ಬಟ್ ಈ ಟೆಕ್ನಾಲಜಿಯಿಂದ ಹಾನಿಕಾರಕ ನೀಲಿ ಕಿರಣಗಳಿಂದ ನಮ್ ಕಣ್ಣು ಕೂಡ ಡ್ಯಾಮೇಜ್ ಆಗುತ್ತೆ ಸೊ ಆ ಡ್ಯಾಮೇಜ್ ಇಂದ ರಕ್ಷಣೆಯನ್ನ ಪಡೆಯೋದಿಕ್ಕೆ ಟೂ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಯಾವ್ದದು ಲೂಟೀನ್ ಮತ್ತೆ ಜಿಯಾಜಾಂತಿನ್ ಇರ್ತಕ್ಕಂಥ ಒಂದು ಸಪ್ಲಿಮೆಂಟ್ ನ್ಯೂಟ್ರಿಚಾರ್ಜ್ ವ್ಯೂ ಮೂಲಕ ಸಿಗುತ್ತೆ ಇದೇನ್ ಮಾಡುತ್ತೆ ನಮ್ಮ ಕಣ್ಣ ಒಳಗಡೆಗೆ ಎಂಟ್ರಿ ಆಗುವಂತಹ ಹಾರ್ಮ್ಫುಲ್ ಟಾಕ್ಸಿನ್ಸ್ ಅಂಡ್ ಮತ್ತೆ ಫ್ರೀ ರಾಡಿಕಲ್ಸ್ ಮತ್ತೆ ನೀ ಹಾನಿಕಾರಕ ನೀಲಿ ಕಿರಣಗಳಿಂದ ನಮ್ಮ ಕಣ್ಣನ್ನ ಕಾಪಾಡತಕ್ಕ ಕೆಲಸ ದಿಸ್ ಇಸ್ ಒನ್ ಆಂಟಿ ಆಕ್ಸಿಡೆಂಟ್ ಅದೇ ರೀತಿಯಾಗಿ ಬಯೋ ಏಜ್ ಬಯೋ ಏಜ್ ಏನ್ ಮಾಡುತ್ತೆ ನ್ಯೂಟ್ರಿಚಾರ್ಜ್ ಬಯೋ ಏಜ್ ಅಲ್ಲಿ ಎಪ್ಪತ್ತೆರಡು ರೀತಿಯಾಗಿರ್ತಕ್ಕಂಥ ಪೋಷಕಾಂಶಗಳಿದಾವೆ ಇದರಲ್ಲಿ ಸಾಕಷ್ಟು ಗಿಡಮೂಲಿಕೆಗಳನ್ನ ಯೂಸ್ ಮಾಡಿದ್ದಾರೆ ಎನ್ ಡೈಜೆಸ್ಟಿವ್ ಎನ್ಸೈಮ್ಸ್ ಇರುತ್ತೆ ಇದ್ರೊಳಗಡೆ ಪ್ರೀಬಯೋಟಿಕ್ಸ್ ಇರುತ್ತೆ ಪ್ರೋಬಯೋಟಿಕ್ಸ್ ಇರುತ್ತೆ ಇವೆಲ್ಲ ಸೇರ್ಕೊಂಡು ಏನ್ ಮಾಡುತ್ತೆ ನಮ್ಮ ಬಾಡಿಯನ್ನ ಟೋಟಲ್ ಡಿಟಾಕ್ಸಿಫೈ ಮಾಡತಕ್ಕಂತ ಕೆಲಸ ಮಾಡುತ್ತೆ ಡಿಟಾಕ್ಸಿಫಿಕೇಶನ್ ಅಂತಂದ್ರೆ ಏನು ನಮ್ಮ ಬ್ಲಡ್ ಪ್ಯೂರಿಫೈ ಆಗ್ಬೇಕು ಟೋಟಲ್ ಬಾಡಿ ನಮ್ಮ ಲಿವರ್ ಕ್ಲೀನ್ ಆಗಬೇಕು ಲಿವರ್ ಕ್ಲೀನ್ ಆಯ್ತು ಅಂತಂದ್ರೆ ಇಡೀ ಬಾಡಿ ಕ್ಲೀನ್ ಆಗುತ್ತೆ ಬಿಕಾಸ್ ಲಿವರ್ ಬಾಡಿ ಒಳಗಡೆ ಇರತಕ್ಕಂತ ಎಲ್ಲ ಅಂಗಗಳನ್ನೂ ಕಂಟ್ರೋಲ್ ಮಾಡುತ್ತೆ ಹಾರ್ಟ್ ಕಂಟ್ರೋಲ್ ಮಾಡುತ್ತೆ ಕಿಡ್ನಿ ಕಂಟ್ರೋಲ್ ಮಾಡುತ್ತೆ ಬ್ಲಡ್ ಕಂಟ್ರೋಲ್ ಮಾಡುತ್ತೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ ಫ್ಯಾಟ್ ಕಂಟ್ರೋಲ್ ಮಾಡುತ್ತೆ ಮೆಟಬಾಲಿಸಮ್ ನ ಕಂಟ್ರೋಲ್ ಮಾಡುತ್ತೆ ಸೊ ಪ್ರತಿಯೊಂದು ನಮ್ಮ ಬ್ರೈನ್ ನ ಕಂಟ್ರೋಲ್ ಮಾಡುತ್ತೆ ಪ್ರತಿಯೊಂದು ಅಂಗನೂ ಕಂಟ್ರೋಲ್ ಮಾಡ್ತಕ್ಕಂಥ ಕಿಂಗ್ ಆರ್ಗನ್ ಅಂತಂದ್ರೆ ದಟ್ ಈಸ್ ಲಿವರ್ ಸೊ ಲಿವರ್ ನ ಕ್ಲೀನ್ ತುಂಬಾನೇ ಇಂಪಾರ್ಟೆಂಟ್ ಲಿವರ್ ಪಾಯ್ಸನ್ ಆಯ್ತು ಅಂತಂದ್ರೆ ಇಡೀ ಬಾಡಿ ಪಾಯ್ಸನ್ ಆಗುತ್ತೆ ನೀವ್ ನೋಡಿರ್ಬೋದು ಲಿವರ್ ಯಾರಿಗಾದ್ರೂ ಡ್ಯಾಮೇಜ್ ಆದ್ರೆ ಜಾಂಡಿಸ್ ಅಂತ ಏನಾದ್ರೂ ಬಂದ್ರೆ ಲಿವರ್ ಅಲ್ಲಿ ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಇಡೀ ಬಾಡಿ ಒಳಗಡೆ ಊತ ಬಂದ್ಬಿಡತ್ತೆ ಇಡೀ ಬಾಡಿನೇ ಊದ್ಕೊಂಡ್ಬಿಡುತ್ತೆ ನಮ್ಗೆ ಅಂದ್ರೆ ಇಡೀ ಬಾಡಿ ಪಾಯ್ಸನ್ ಆಗ್ಬಿಡತ್ತೆ ಸೊ ಹಾಗಾಗಿ ಈ ಲಿವರ್ ನ ಕ್ಲೀನ್ ಮಾಡೋದು ಕಿಡ್ನಿನ ಕ್ಲೀನ್ ಮಾಡೋದು ಬ್ಲಡ್ನ ಕ್ಲೀನ್ ಮಾಡೋದು ಬ್ಲಡ್ ಅಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನ ದೇಹದಲ್ಲಿ ತೆಗೆಯುವಂಥದ್ದು ಸೊ ಈ ಎಲ್ಲದು ಮತ್ತೆ ಆಲ್ಕೋಹಾಲ್ ಏನ್ ಒಂದು ಕುಡ್ತಾ ಡ್ರಿಂಕ್ಸ್ ಏನ್ ತಗೊಳ್ತಾ ಇದ್ದಾರೆ ಸಿಗರೇಟ್ ಏನ್ ಸೇರ್ತಾ ಇದ್ದಾರೆ ಗುಡ್ಕಾ ಏನ್ ಹಾಕ್ತಾ ಇದಾರೆ ಈ ಎಲ್ಲಾ ವಿಷ ಏನ್ ಒಳಗಡೆ ಹೋಗ್ತಾ ಇದೆ ನಮ್ ದೇಹದಲ್ಲಿ ಇದನ್ನ ಕ್ಲೀನ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ಇದನ್ನ ಕ್ಲೀನ್ ಮಾಡೋದಕ್ಕೆ ಒನ್ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಸ್ ಗಳಿರ್ತಕ್ಕಂಥದ್ದು ಆಂಟಿ ಆಕ್ಸಿಡೆಂಟ್ಸ್ ನಾಟ್ ಆಂಟಿ ಆಕ್ಸಿಡೆಂಟ್ ಒಂದ ತರದ ಆಂಟಿ ಆಕ್ಸಿಡೆಂಟ್ ನಮ್ಗೆ ಸಾಕಾಗಲ್ಲ ವೆರೈಟಿ ಬೇಕಾಗುತ್ತೆ ಬಿಕಾಸ್ ಬಾಡಿ ಒಳಗಡೆ ವೆರೈಟಿ ಆಫ್ ಟಾಕ್ಸಿನ್ ಸೇರ್ಕೊಳ್ಳುತ್ತೆ ಸೊ ಹಾಗಾಗಿ ಎಪ್ಪತ್ತೆರಡು ಪೋಷಕಾಂಶಕಗಳು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರ್ತಕ್ಕಂಥ ನ್ಯೂಟ್ರಿಚಾರ್ಜ್ ಬಯೋ ಏಜ್ ಮೂಲಕ ಕೊಡ್ತಾ ಇದ್ದಾರೆ ಮೂವತ್ತ್ ವರ್ಷ ಆಗಿರೋರು ಒಂದು ವರ್ಷಕ್ಕೆ ಒಂದ್ ತಿಂಗಳು ಐವತ್ ವರ್ಷ ಆಗಿರೋರು ವರ್ಷಕ್ಕೆ ಒಂದು ಮೂರ್ ತಿಂಗಳು ಇನ್ನು ಕುರ್ತಾ ಸಿಗರೇಟ್ ಅಭ್ಯಾಸ ಇರ್ತಕ್ಕಂಥವ್ರು ಅದ್ರ ಜೊತೆಗೆ ಪ್ರತಿನಿತ್ಯ ತಗೊಳ್ಳೋದ್ರಿಂದ ಏನಾಗುತ್ತೆ ಒಳಗಿನ ಅಂಗಾಂಗಗಳನ್ನ ಕಾಪಾಡ್ಲಿಕ್ಕೆ ಬಯೋ ಏಜ್ ಸಹಾಯ ಮಾಡುತ್ತೆ ಅದೇ ರೀತಿಯಾಗಿ ಸಮ್ ನ್ಯೂಟ್ರಿಯೆಂಟ್ಸ್ ಕೆಲವೊಂದು ಪೋಷಕಾಂಶಗಳೇನಿದಾವೆ ಇವು ಆಂಟಿ ಆಕ್ಸಿಡೆಂಟ್ ಇವುಗಳನ್ನ ರಿಪ್ಲೇಸ್ ಮಾಡಬಹುದು ಯಾವ್ದ್ರಿಂದ ಬೇಕಾದ್ರೂ ರಿಪ್ಲೇಸ್ ಮಾಡ್ಬೋದು ಬಟ್ ಕೆಲವೊಂದು ಪೋಷಕಾಂಶಗಳು ನಮ್ಮ ಫಂಡಮೆಂಟಲ್ ನೀಡ್ ಆಗಿರುತ್ತೆ ನಮ್ಮ ಡಿ ಎನ್ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಸೆಲ್ ನ ಫಾರ್ಮೇಶನ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಜೀವಕೋಶಗಳು ಅಂತ ನಾನು ಏನ್ ಹೇಳಿದೆ ಈ ಜೀವಕೋಶಗಳ ಗೆ ಉತ್ಪತ್ತಿ ಆಗೋದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಇವುಗಳು ನಮ್ಮ ಸಿಗಲ್ಲ ಅಥವಾ ಇದನ್ನ ಮಾಡಲ್ಲ ಬಾಡಿನ ಸ್ವಂತವಾಗಿ ಕ್ರಿಯೇಟ್ ಕೂಡ ಈ ನ್ಯೂಟ್ರಿಯೆಂಟ್ಸ್ ನ ಸಪ್ಲಿಮೆಂಟ್ ಮುಖಾಂತರ ಫಾರ್ ಎಕ್ಸಾಂಪಲ್ ನ್ಯೂಟ್ರಿಚಾರ್ ವೆಜ್ ಒಮೇಗಾ ಒಮೇಗಾ ತ್ರೀ ಏನಿದೆ ಇದು ಬಾಡಿ ನಾವು ತಿನ್ನುವಂತ ಆಹಾರದಲ್ಲೂ ಕಡಿಮೆ ಸಿಗುತ್ತೆ ನಮ್ಮ ಬಾಡಿನೂ ಇದನ್ನ ಪ್ರಿಪೇರ್ ಮಾಡಲ್ಲ ಅಂಡ್ ಇಟ್ ಇಸ್ ಅ ಫಂಡಮೆಂಟಲ್ ನೀಡ್ ಅಂದ್ರೆ ಇದಿಲ್ದೆ ಈ ಒಮೇ ತ್ರೀ ಫ್ಯಾಟಿ ಆಸಿಡ್ಸ್ ಇಲ್ಲದೆ ನಿಮ್ ಬಾಡಿ ಚೆನ್ನಾಗಿರೋದಕ್ಕೆ ಸಾಧ್ಯ ನ್ಯೂಟ್ರಿಚ ವೆಜ್ ಒಮೆಗಾ ಏನಿದೆ ಇದು ನಿಮ್ಮ ಬಾಡಿಯ ಆ ಫಂಡಮೆಂಟಲ್ ನೀಡ್ ನ ಫುಲ್ಫಿಲ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ನಮ್ಮ ಬಾಡಿಯ ಇಮ್ಯೂನ್ ಸಿಸ್ಟಮ್ ರೋಗ ಪ್ರತಿರೋಧಕ ಶಕ್ತಿ ಏನಿದೆ ಇವುಗಳನ್ನ ಬೂಸ್ಟ್ ಅಪ್ ಮಾಡೋದಕ್ಕೆ ಕೆಲವೊಂದು ಸ್ಪೆಷಲ್ ಆಂಟಿ ಆಕ್ಸಿಡೆಂಟ್ಸ್ ಅಂಡ್ ಹರ್ಬ್ಸ್ ನಮ್ಗೆ ಬೇಕಾಗತ್ತೆ ಅದಕ್ಕೋಸ್ಕರ ಈ ಹರ್ಬ್ಸ್ ಎಲ್ಲಾನು ತಗೊಳ್ಳುವಾಗ ಏನಾಗುತ್ತೆ ಸುಮಾರು ಜನ ಅನ್ಕೊಂಡ್ಬಿಡ್ತಾರೆ ಇದೆ ಮುಂದೆನೆ ಬೆಳೆಯುತ್ತೆ ನಾವು ತಗೊಂಡ್ ತಿಂತೀವಿ ಅಂತ ಬಟ್ ಇವುಗಳನ್ನ ಸರಿಯಾದ ಪ್ರಪೋರ್ಷನೇಟ್ ಆಗಿ ಸರಿಯಾದ ಕ್ವಾಂಟಿಟಿಯಲ್ಲಿ ಸರಿಯಾಗಿ ಮಿಕ್ಸ್ಚರ್ ಮಾಡಿ ತಿನ್ನುವಂಥದ್ದು ಮಿಕ್ಸ್ ಮಾಡಿ ತಿನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಸರಿಯಾದ ಸೈಂಟಿಫಿಕ್ ಮಿಶ್ರಣ ಇರೋದು ಐದು ಹರ್ಬ್ ಬ್ಲಾಕ್ ಸೀಡ್ ಇದೆ ಆ ಲೈಕ್ ತುಳಸಿ ಇದೆ ಅಲೋವೆರಾ ಇದೆ ಬೇವಿನ್ ಸೊಪ್ಪು ಇದೆ ಅಂಡ್ ಇದ್ರೊಳಗಡೆ ಪುದೀನಾ ಇದೆ ಇರೋದು ಐದು ಹರ್ಬ್ಸು ಆದ್ರೆ ಮಾಡುವಂಥದ್ದು ಇಮ್ಯುನಿಟಿನ ಸ್ಟ್ರಾಂಗ್ ಮಾಡುವಂಥದ್ದು ರೈಟ್ ಪ್ರಪೋರ್ಷನ್ ಅಲ್ಲಿ ಒಂದು ಸೈಂಟಿಫಿಕ್ ಮೆಥಡ್ ಅಲ್ಲಿ ಇದ್ರೊಳಗಡೆ ಹಾಕಿರ್ತಾರೆ ನ್ಯೂಟ್ರಿ ಚಾರ್ಜ್ ಫೈವ್ ಇದು ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಇದೇನ್ ಮಾಡುತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಇದು ಸಪೋರ್ಟ್ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ನ್ಯೂಟ್ರಿ ಚಾರ್ಜ್ ಮ್ಯಾನ್ ಟ್ಯಾಬ್ಲೆಟ್ ಗಂಡಸರಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಅಗತ್ಯನ ಇದು ಪೂರೈಕೆ ಮಾಡುತ್ತೆ ನ್ಯೂಟ್ರಿಚಾರ್ಜ್ ವುಮೆನ್ ಟ್ಯಾಬ್ಲೆಟ್ ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಅಗತ್ಯನ ಪೂರ್ತಿ ಮಾಡುತ್ತೆ ಸೊ ಎನ್ ನಂಬರ್ ಆಫ್ ನ್ಯೂಟ್ರಿಯೆಂಟ್ಸ್ ನ್ಯೂಟ್ರಿ ಅಲ್ಲಿ ತಗೊಂಡ್ರೆ ನಿಮ್ಗೆ ಸಾಕಷ್ಟು ಇಪ್ಪತ್ತೊಂದು ರೀತಿಯಾಗಿರ್ತಕ್ಕಂಥ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಕೆಲವೊಂದು ಡಯಾಬಿಟೀಸ್ಗೆ ಕೆಲವೊಂದು ಮಂಡಿ ನೋವು ಕೆಲವೊಂದು ದಪ್ಪ ಆಗೋದಿಕ್ಕೆ ಕೆಲವೊಂದು ಸಣ್ಣ ಆಗೋದಿಕ್ಕೆ ಕೆಲವೊಂದು ಎನರ್ಜಿಯನ್ನ ತಗೊಂಡ್ ಬರೋದಿಕ್ಕೆ ಕೆಲವೊಂದು ಪ್ರೆಗ್ನೆನ್ಸಿಯಲ್ಲಿ ಹೆಲ್ಪ್ ಮಾಡ್ತಕ್ಕಂಥದ್ದು ಬುದ್ಧಿಯನ್ನ ಚುರುಕು ಮಾಡತಕ್ಕಂಥದ್ದು ಮಕ್ಕಳಿಗೆ ಪೋಷಕಾಂಶ ಈ ರೀತಿ ಇಪ್ಪತ್ತೊಂದು ರೀತಿಯಾಗಿರ್ತಕ್ಕಂಥ ಪೋಷಕಾಂಶಗಳ ಪೂರಕಗಳು ನಿಮ್ಗೆ ನ್ಯೂಟ್ರಿ ಚಾರ್ಜ್ ಅಲ್ಲಿ ಪ್ರತಿನಿತ್ಯ ಸಿಗ್ತಕ್ಕಂಥದ್ದು ಇವುಗಳ ಇಂಪಾರ್ಟೆನ್ಸ್ ನ ಅರ್ಥ ಮಾಡಿಕೊಂಡು ನಾವು ಪ್ರತಿನಿತ್ಯ ಇದನ್ನ ತಗೊಳ್ತಕ್ಕಂಥದ್ದು ತುಂಬಾನೇನೆ ಇಂಪಾರ್ಟೆಂಟ್ ಆಗಿ ಈ ಒಂದು ಪ್ರತಿಯೊಂದು ಪ್ರಾಡಕ್ಟ್ ಗಳ ಬಗ್ಗೆ ಟ್ರೈನಿಂಗ್ ಏನಿದೆ ಪ್ರತಿನಿತ್ಯ ಸಂಜೆ ಆರರಿಂದ ಏಳು ಗಂಟೆವರೆಗೂ ನಿಮ್ಗೆ ನಡೀತಾ ಇರುತ್ತೆ ಇಂಡಿವಿಜುವಲ್ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆನು ನಿಮ್ಗೆ ಇಂಡಿವಿಜುವಲ್ ಟ್ರೈನಿಂಗ್ ಇರುತ್ತೆ ನೀವು ಆ ಪ್ರಾಡಕ್ಟ್ ಟ್ರೈನಿಂಗ್ ನ ನೀವು ಅಟೆಂಡ್ ಮಾಡ್ಬೋದು ಸೊ ಇವತ್ತಿನ ನಮ್ಮ ಸಬ್ಜೆಕ್ಟ್ ಇವು ಯಾಕೆ ಬೇಕು ಅನ್ನುವಂಥದ್ದು ಸುಮಾರು ಜನ ತಿಂಕ್ ಮಾಡ್ತಾರೆ ನಮ್ಗೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ ನೆಸೆಸಿಟಿ ಇಲ್ಲ ನಾವು ಊಟ ಮಾಡ್ಕೊಂಡು ಆರಾಮಾಗಿರ್ತೀವಿ ಅಂತ ಸ್ವಲ್ಪ ತಾಳಿ ಯಾಕಂದ್ರೆ ನಿಮ್ ಬಾಡಿ ಸಾಕಷ್ಟು ಚೇಂಜಸ್ ಏನ್ ನಿಮ್ ಬಾಡಿ ಒಳಗಡೆ ಆಗ್ತಾ ಇದೆ ಇವುಗಳನ್ನ ರಿವರ್ಸ್ ಆಗಲ್ಲ ಒಂದ್ಸತಿ ಕೆಟ್ಟೋಯ್ತು ಅಂತಂದ್ರೆ ಇದನ್ನ ರಿಪೇರಿ ಆಗಲ್ಲ ಎಕ್ಸಾಂಪಲ್ ನಿಮ್ ಬಾಡಿ ಒಳಗಡೆ ನ್ಯೂಟ್ರಿಷನ್ ನ ಸರಿಯಾಗಿ ತಗೊಳ್ದೆ ಇರೋದ್ರಿಂದ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದ್ರಿಂದ ಮಾಡದೇ ಇರೋದ್ರಿಂದ ಮಸಲ್ ಏನಾದ್ರೂ ಕಡಿಮೆ ಆಗೋಯ್ತು ಅಂತಂದ್ರೆ ಮತ್ತೆ ಅದನ್ನ ವಾಪಸ್ ಆ ಮಸಲ್ ಟಿಶ್ಯೂಸ್ ನ ಜನರೇಟ್ ಮಾಡೋದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಗೋಗಿ ನೀವು ಕಸರತ್ ಮಾಡ್ಬೇಕಾಗತ್ತೆ ವೆರಿ ಡಿಫಿಕಲ್ಟ್ ಸೊ ಹಾಗಾಗಿ ಇದು ವೇಜ್ ಆಗ್ತಾ ಆಗ್ತಾ ಇನ್ನೂ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ನೀವು ಹಾನಿಕಾರಕ ನೀಲಿ ಕಿರಣಗಳು ಕಣ್ಣಿಗೆ ಏನ್ ಟಾಕ್ಸಿನ್ಸ್ ರೀಚ್ ಆಗ್ತಾ ಇದ್ದೇವೆ ಇವುಗಳನ್ನ ತಡೆಗಟ್ಟುವಂತ ಕೆಲ್ಸನ ಮಾಡ್ಲಿಲ್ಲ ನಿಮ್ಗೆ ಏನಾದ್ರೂ ಕಣ್ಣಿನ ರೆಟಿನ ಡ್ಯಾಮೇಜ್ ಆಗೋಯ್ತು ಅಂತಂತಂದ್ರೆ ನೀವು ಏನೇ ಮಾಡಿದ್ರು ಇದನ್ನ ರಿವರ್ಸ್ ಮಾಡೋದಕ್ಕಾಗಲ್ಲ ಸೊ ಇದನ್ನ ಡ್ಯಾಮೇಜ್ ಆಗೋದಕ್ಕಿಂತ ಮುಂಚೆನೆ ನಾವ್ ಇದಕ್ಕೆ ರಿಪೇರಿ ಕೆಲ್ಸಾನ ಮಾಡ್ಬೇಕಾಗತ್ತೆ ನಿಮ್ಮ ಹೃದಯ ಒಂದ್ ಸತಿ ನಿಮ್ಮ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗೋಯ್ತು ಹೃದಯದ ಆಕಾರ ಹೃದಯದ ಒಂದು ಫಂಕ್ಷನಾಲಿಟಿ ಏನಿದೆ ನಾರ್ಮಲ್ ಇದು ಒಂದ್ ಸತಿ ಕೆಟ್ಟೋಯ್ತು ಅಂತಂದ್ರೆ ಇದನ್ನ ಪೂರ್ತಿಯಾಗಿ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಡ್ಯಾಮೇಜ್ ಇಸ್ ಆಲ್ವೇಸ್ ಡ್ಯಾಮೇಜ್ ಹಾಗಾಗಿ ನೀವು ಈ ಒಂದು ನ್ಯೂಟ್ರಿಷನ್ ನ ತಗೊಳ್ಳುವ ನೆಗ್ಲೆಕ್ಟ್ ಆಗೋದಿಲ್ಲ ಸೊ ಹಾಗಾಗಿ ನಾವೇನ್ ಮಾಡ್ಬೋದು ಅಂತಂದ್ರೆ ಈ ರೀತಿ ಏನ್ ಚೇಂಜಸ್ ಬದಲಾವಣೆಗಳಾಗ್ತಾ ಇದಾವೆ ಇವುಗಳನ್ನ ತಡೆಗಟ್ಟುವ ಒಬ್ಬ ಸ್ಮಾರ್ಟ್ ಮನುಷ್ಯ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸೊ ಹಾಗಾಗಿ ನ್ಯೂಟ್ರಿಷನ್ ಏನ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಏನಿದಾವೆ ಈ ರೀತಿ ಆಗುವಂತ ಹಾನಿಯನ್ನ ಅನ್ನ ತಡೆಗಟ್ಟುವಂತ ಕೆಲಸನ ಮಾಡುತ್ತೆ ಪ್ರಿವೆನ್ಶನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಸೊ ಲೇಟ್ ಮಾಡಬೇಡಿ ಿಂದನೇ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ನ ತಗೊಳ್ಳೋದಿಕ್ಕೆ ಶುರು ಮಾಡಿ ಯಾಕಂದ್ರೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ನಮ್ಗೆ ಆಲ್ಟರ್ನೇಟಿವ್ ಅಲ್ಲ ಏ ಆದ್ರೆ ಹೋಗಿ ತಗೊಳ್ತೀನಿ ಇಲ್ದಿದ್ರೆ ಇಲ್ಲ ಅನ್ನುವಂಥದ್ದಲ್ಲ ಇಟ್ ಈಸ್ ಅ ನೆಸೆಸರಿ ದೊಡ್ಡ ಅತಿ ದೊಡ್ಡ ಅಗತ್ಯ ನಮಗೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ನ ತಗೊಳ್ಳುವ ಕೆಲವೊಂದು ಅಂಶ ನೀವು ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ನ ನೀವು ತಗೊಳ್ಳುವಾಗ ನೀವು ಒಳ್ಳೆ ಗ್ಲಾಸ್ ಆಫ್ ವಾಟರ್ ಒಳ್ಳೆ ನೀರಿನ ಜೊತೆಗೆ ತಗೊಳ್ಳುವಂಥದ್ದು ಹೆಚ್ಚು ನೀರ್ ಕುಡಿತಕ್ಕಂಥದ್ದು ತುಂಬಾನೇನೆ ಇಂಪಾರ್ಟೆಂಟ್ ಬಿಕಾಸ್ ನಾನು ಹೇಳಿದೀನಿ ಆಲ್ರೆಡಿ ಎಲ್ಲಾ ನ್ಯೂಟ್ರಿಷನ್ ನ ಕಾನ್ಸಂಟ್ರೇಟೆಡ್ ಫಾರ್ಮ್ ಅಲ್ಲಿ ಹಾಕಿರ್ತಾರೆ ನೀವು ಇದನ್ನ ಊಟದಲ್ಲಿ ತಿನ್ಬೇಕು ಅಂದ್ರೆ ಒಂದ್ ಕೆಜಿ ಪಾಲಾಕು ಏನು ನೂರ ಅರವತ್ ಇನ್ನೂರು ಗ್ರಾಮ ಬಾದಾಮಿ ಈ ತರ ತಿನ್ಬೇಕಾಗುತ್ತೆ ಅಂದ್ರೆ ಇಷ್ಟು ಆಹಾರದಲ್ಲಿ ಇರ್ತಕ್ಕಂಥದನ್ನ ಇಷ್ಟು ಮಾಡಿ ಹಾಕಿರ್ತಾರೆ ಸೊ ಹಾಗಾಗಿ ನೀರ್ ಕುಡಿತಕ್ಕಂಥದ್ದು ತುಂಬಾನೇನೆ ಇಂಪಾರ್ಟೆಂಟ್ ಆಗುತ್ತೆ ನೀರ್ ಕುಡಿಯೋದ್ರಿಂದ ಏನಾಗುತ್ತೆ ಈ ಪ್ರತಿ ಒಂದು ಪೋಷಕಾಂಶ ನಿಮ್ ಬಾಡಿ ಒಳಗಡೆ ಏನ್ ಆಗಿದೆ ಇದನ್ನ ಪ್ರತಿ ಒಂದು ಸೆಲ್ ವರೆಗೂ ಜೀವಕೋಶಕಗಳವರೆಗೂ ಈ ಪೋಷಕಾಂಶನ ನೀರು ತಗೊಂಡೋಗಿ ಕೊಡುತ್ತೆ ಸೊ ಹಾಗಾಗಿ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ತಗೊಳ್ಳುವಾಗ ಚೆನ್ನಾಗಿ ನೀರ್ ಕುಡಿಯಿರಿ ಸೊ ಹಾಗಾಗಿ ನ್ಯೂಟ್ರಿಷನ್ ಬಿಕಮ್ಸ್ ನಮ್ ಬಾಡಿ ಒಳಗಡೆ ತಗೊಳ್ಳುವಂತದ್ದು ಅಹ್ ಬಹಳ ನೆಸೆಸಿಟಿ ಆಗಿರ್ತಕ್ಕಂಥದ್ದು ಸೊ ಸುಮಾರು ಜನ ಹೇಳ್ತಾರೆ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಇದೇನಾದ್ರು ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ನ್ಯೂಟ್ರಿಷನ್ ಏನಾದ್ರು ಬಾಡಿಗೆ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡೋದು ಅನ್ನೋದು ಒಂದ್ ಕ್ವಶನ್ ಬರುತ್ತೆ ಖಂಡಿತವಾಗ್ಲು ಈ ರೀತಿ ಆಗಿರ್ತಕ್ಕಂಥ ಡೌಟ್ ನ ಇಟ್ಕೋಬೇಡಿ ಬಿಕಾಸ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಅಲ್ಲಿ ಏನ್ ನ್ಯೂಟ್ರಿಷನ್ ಇರುತ್ತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಸೈಡ್ ಮಾಡಿರ್ತಕ್ಕಂಥ ಮಿನಿಮಮ್ ಕ್ವಾಂಟಿಟಿ ಇರುತ್ತೆ ಕಡಿಮೆ ಅಂದ್ರೆ ಎಷ್ಟ್ ತಗೋಬೇಕು ಅನ್ನುವಂಥದ್ದು ಇರುತ್ತೆ ದಟ್ ಈಸ್ ಕಾರ್ ರೆಕಮೆಂಡೆಡ್ ಡೈಟ್ರಿ ಅಲೋಯೆನ್ಸಸ್ ಸೊ ಹಾಗಾಗಿ ಆರ್ ಡಿ ಅನ್ನುವಂಥದ್ದು ನ್ಯೂಟ್ರಿಷನ್ ನ ಮಿನಿಮಮ್ ಕ್ವಾಲಿಟಿ ಕ್ವಾಂಟಿಟಿ ಸಪ್ಲಿಮೆಂಟ್ಸ್ ಅಲ್ಲಿ ನಿಮ್ಗೆ ಮಿನಿಮಮ್ ಮಿನಿಮಮ್ ಕ್ವಾಂಟಿಟಿಯನ್ನ ಆ ಅದ್ರೊಳಗಡೆ ಆಡ್ ಮಾಡಿರ್ತಕ್ಕ ಆಡಿಗೆ ಅಂತ ಮೇಲ್ಗಡೆ ಯಾವ ನ್ಯೂಟ್ರಿಷನ್ ಕೂಡ ನಿಮ್ಗೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಅಲ್ಲಿ ಹಾಕೋದಕ್ಕೆ ಅಲೋನೆ ಇಲ್ಲ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲೋ ಮಾಡಲ್ಲ ಸೊ ಹಾಗಾಗಿ ಮಿನಿಮಮ್ ಕ್ವಾಂಟಿಟಿಯಲ್ಲಿ ಇದ್ರೂ ಒಳಗಡೆ ಇರತ್ತೆ ಸೊ ಇದು ನಿಮ್ಮ ಡೈಲಿ ನಿಮ್ಮ ದೇಹನ ಮೇಂಟೈನ್ ಮಾಡೋದಿಕ್ಕೆ ತುಂಬಾ ಇಂಪಾರ್ಟೆಂಟ್ ಅದೇ ಕಾಯಿಲೆ ಇರುವಾಗ ರಿಸರ್ಚಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಇದೇ ಪೋಷಕಾಂಶನ ಕಾಯಿಲೆ ಏನಾದ್ರೂ ಬಂತು ಅಂತಂದ್ರೆ ಇವತ್ತಿ ದೊಡ್ಡ ಪ್ರಮಾಣದಲ್ಲಿ ತಗೋಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನೀವ್ ನಾರ್ಮಲಿ ಇಪ್ಪತ್ತೊಂದು ಎಂ ಜಿ ಐರನ್ ಹೆಣ್ಮಕ್ಳ ದೇಹಕ್ಕೆ ಪ್ರತಿನಿತ್ಯ ಬೇಕು ಅನಿಮಿಯಾನ ತಡೆಗಟ್ಟೋದಿಕ್ಕೆ ಅನಿಮಿಯಾ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋಕೆ ಆದ್ರೆ ಅನಿಮಿಯಾ ಬಂದ್ ಆದ್ಮೇಲೆ ತಗೊಳೋದಿಕ್ಕೆ ಅದಕ್ಕೆ ಮೆಡಿಸನ್ ಡೋಸೇಜ್ ಬೇಕಾಗತ್ತೆ ಅದ್ ನಲ್ವತ್ತು ಎಂ ಜಿ ಆದ್ರೂ ಆಗ್ಬಹುದು ಐವತ್ ಎಂ ಜಿ ಆದ್ರೂ ಆಗ್ಬೋದು ಸೊ ದಟ್ ಬಿಕಮ್ಸ್ ಮೆಡಿಸನ್ ಅದು ಇವಾಗ ಪೋಷಕಾಂಶದಿಂದ ಏನಾಯ್ತು ಔಷಧಕ್ಕೆ ಕನ್ವರ್ಟ್ ಆಯ್ತು ಸೊ ಹಾಗಾಗಿ ಪ್ರಿವೆನ್ಷನ್ ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡೋದಕ್ಕೆ ಹೈ ಡೋಸೇಜ್ ಅಲ್ಲಿ ತಗೊಳ್ಬೇಕಾಗುತ್ತೆ ಬಟ್ ಕಾಯಿಲೆಗಳು ಬರ್ದೇ ದೇಹನ ದೇಹದಕ್ಕೆ ನಮ್ಗೆ ಆರ್ ಡಿ ಮಿನಿಮಮ್ ಕ್ವಾಂಟಿಟಿಯಲ್ಲಿ ಪ್ರತಿನಿತ್ಯ ಈ ಪೋಷಕಾಂಶಗಳನ್ನ ತಗೊಂಡ್ಬೇಕಾಗುತ್ತೆ ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆರ್ ಡಿ ಅಂದ್ರೆ ಮಿನಿಮಮ್ ಕ್ವಾಂಟಿಟಿ ಜೊತೆಗೆ ಯು ಟಿ ಎಲ್ ಕೂಡ ಡಿಕ್ಲೇರ್ ಮಾಡಿದೆ ಅಂದ್ರೆ ಅಪ್ಪರ್ ಟಾಲಬಲ್ ಲಿಮಿಟ್ ಎಷ್ಟು ಮ್ಯಾಕ್ಸಿ ಮಿನಿಮಮ್ ಎಷ್ಟು ತಗೋಬೇಕು ಎಷ್ಟು ಮ್ಯಾಕ್ಸಿಮಮ್ ತಗೊಂಡ್ಬಹುದು ಅಂತ ಅಂದ್ಬಿಟ್ಟು ಅದನ್ನ ನಾವು ಯುಟಿಎಲ್ ಎಲ್ ಅಂತ ಹೇಳ್ತೀವಿ ನೀವು ಅಪರ್ ಟಾಲರಬಲ್ ಲಿಮಿಟ್ ಏನಿದೆ ಅಲ್ಲಿವರೆಗೂ ನೀವು ನ್ಯೂಟ್ರಿಷನ್ ತಗೊಂಡ್ರೆ ಏನು ಬಾಡಿಗೆ ತೊಂದರೆ ಇಲ್ಲ ಸೊ ಇಲ್ಲಿ ನಿಮ್ಗೆ ನ್ಯೂಟ್ರಿಷನ್ ಸೈನ್ಸ್ ಬುಕ್ ಅಲ್ಲೂ ಕೂಡ ಆರ್ ಡಿ ಏನು ಯು ಟಿ ಎಲ್ ಅಂದ್ರೆ ಒಂದು ಪೋಷಕಾಂಶದ ಆರ್ ಡಿ ಏನು ಮಿನಿಮಮ್ ಕ್ವಾಂಟಿಟಿ ಏನು ಅಂಡ್ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಏನು ಸೊ ಇದ್ರ ಮಧ್ಯದಲ್ಲಿ ನೀವು ನ್ಯೂಟ್ರಿಷನ್ ನ ಎಷ್ಟು ತಗೊಂಡ್ರು ನಿಮ್ ದೇಹಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಆಗಲ್ಲ ಇವನ್ ಯು ಕ್ರಾಸ್ ಆಯ್ತು ಅಂತಂದ್ರೆ ಅಂದ್ರೆ ಅಪರ್ ಲಿಮಿಟ್ ನ ಕ್ರಾಸ್ ಆಯ್ತು ಅಂತಂದ್ರೆ ದೆನ್ ಇಟ್ ಬಿಕಮ್ಸ್ ಡ್ರಗ್ ಅಂದ್ರೆ ಮೆಡಿಸನ್ ಆಗ್ಬಿಡತ್ತೆ ಓಕೆ ಸೊ ಅಲ್ಲಿವರೆಗೂ ನಿಮಗೆ ಮೆಡಿಸನ್ ಆಗೋದಿಲ್ಲ ಈಗ ವಿಟಾಮಿನ್ ಸಿ ಅಂತ ಇಟ್ಕೊಳ್ಳಿ ವಿಟಾಮಿನ್ ಸಿ ನಿಮ್ಮ ಡೈಲಿ ನಿಮ್ಮ ಇಮ್ಯುನಿಟಿನ ಮೇಂಟೈನ್ ಮಾಡೋದಿಕ್ಕೆ ಅದಕ್ಕೊಂದು ಆರ್ ಡಿ ಅಂಡ್ ಯು ಟಿ ಎಲ್ ಇದೆ ಆ ಯು ಟಿ ಎಲ್ ನ ಕ್ರಾಸ್ ಮಾಡಿ ತಗೊಳ್ಳುವಂತದೇನು ಲೈಕ್ ಈಗ ಕ್ಯಾನ್ಸರ್ ಪೇಶೆಂಟ್ಸ್ ಅವರಿಗೆಲ್ಲ ಕೊಡ್ತಾರೆ ಇಮ್ಯುನಿಟಿ ಅವ್ರಿಗೆ ತುಂಬಾ ಲೋ ಆಗಿರುತ್ತೆ ಆ ಸೀರಿಯಸ್ ಡಿಸೀಸಸ್ ಇರುವಾಗ ಅದೇ ಆ ಡೋಸೇಜ್ ಏನಿದೆ ದಟ್ ಈಸ್ ಕಾಲ್ಡ್ ಡ್ರಗ್ ಮೆಡಿಸಿನ್ ಅಂತ ಹೇಳ್ತೀವಿ ನಾವು ಅದನ್ನ ಸೊ ಹಾಗಾಗಿ ನಾವು ನ್ಯೂಟ್ರಿಯೆಂಟ್ ನ ಅಪ್ಪರ್ ಟಾಲರೇಬಲ್ ಲಿಮಿಟ್ ವರ್ಗೂ ತಗೊಂಬೋದು ಅದಕ್ಕೆ ಮೀರಿ ನಾವು ತಗೊಳಂಗಿಲ್ಲ ಬಟ್ ನಾವು ನ್ಯೂಟ್ರಿ ಚಾರ್ಜ್ ಅಲ್ಲಿ ಏನ್ ಯೂಸ್ ಮಾಡಿದೀವಿ ದಿಸ್ ಇಸ್ ಆರ್ ಡಿ ಎಲ್ ಯೂಸ್ ಮಾಡಿಲ್ಲ ಆರ್ ಡಿ ಮಿನಿಮಮ್ ಕ್ವಾಂಟಿಟಿ ಸೊ ಯಾವುದೇ ನ್ಯೂಟ್ರಿಷನ್ ನಿಮ್ ಬಾಡಿ ಒಳಗಡೆ ಜಾಸ್ತಿ ಆಗೋದಿಲ್ಲ ಅಂಡ್ ಸೀಕ್ರೆಟ್ ಆಫ್ ಹೆಲ್ದಿ ಲೈಫ್ ಇಸ್ ಸೆವೆಂಟಿ ಪರ್ಸೆಂಟ್ ನ್ಯೂಟ್ರಿಯೆಂಟ್ ತರ್ಟಿ ಪರ್ಸೆಂಟ್ ಎಕ್ಸಸೈಸ್ ಸೊ ನಿಮ್ಮ ಆರೋಗ್ಯಕ್ಕೆ ನೀವು ನಂಬರ್ ಒನ್ ಕೊಡಬೇಕು ಅಂತಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಕೊಡ್ಬೇಕು ಏನ್ ಮಾಡ್ಬೇಕು ದಿನನಿತ್ಯ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ತಗೋಬೇಕು ಪ್ರತಿನಿತ್ಯ ಎಕ್ಸಸೈಸ್ ಅನ್ನ ಮಾಡುವಂತದನ್ನ ಅಭ್ಯಾಸ ಮಾಡ್ಕೋಬೇಕು ಆವಾಗ್ಲೇ ನಿಮ್ಮ ಲೈಫ್ ಹಂಡ್ರೆಡ್ ಪರ್ಸೆಂಟ್ ಆಗ್ಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಸೊ ಇದಿಷ್ಟು ಯಾಕೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಗಳ ಅಗತ್ಯ ನಮ್ಗಿದೆ ಅನ್ನುವಂತ ವಿಷಯನ ನಾನು ನಿಮಗ್ ತಿಳಿಸಿದ್ದೀನಿ ಇನ್ನು ಆ ಏನೊಂದು ಪದಾರ್ಥಗಳೇನಿದಾವೆ ಈ ಪದಾರ್ಥಗಳ ವಿಶೇಷತೆಯನ್ನ